ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। ओम अज्ञानतिमिरांध्यस्य ज्ञानांजनशलाकया चक्षुरुन्मीलितं येन तस्मै श्रीगुरवे नमः। चैतन्यमनोभीष्टं स्थापितं येन भूतले स्वयं रूपकदामयं ददाति सुपदान्तिकं। वन्देऽहं श्रीगुरुश्युतपदकमलं श्रीगुरुन् वैष्णवांश्च श्रीरूपं चाग्रजातं सगुण रघुनाथं सजीवम् साधुतम सवधूत परिजन सहित कृष्ण चैतन्य देव राधा कृष्ण पादा सागर रविता श्री विशाखान्विता हे कृष्ण करुणा सिंधु दीनबंधु जगतपते गोपेश गोपिका कांता राधा कांता नमोस्तुते कांचन गौरांगी राधे वृंदावनेश्वरी विशवान सुते देवी प्रणमा हरि प्रिय वाचा कल्पतरुभ्य कृपा सिंधुभ्य पतिता पावनेभ्यो वैष्णवेभ्यो नमो नम। श्री कृष्ण चैतन्य प्रभु नित्यानंद अद्वैत गदाधर शिवासादि गौर भक्तवृंद हरे कृष्ण 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 हरे 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 राम 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 हरे हरे कृष्ण जय राम प्रभु हरे कृष्ण। ओके सो हदिनैदने अध्याय ಪ್ರಾರಂಭ ಮಾಡ್ತಾ ಇದೀವಿ ಇವತ್ತು. ಶ್ರೀ ಭಗವಾನ್ ಉವಾಚ ಊರ್ಧ್ವ ಮೂಲಂ ಅಧಃಶಾಖಂ ಅಶ್ವತ್ಥಂ ಪ್ರಾಹುರಪ್ಯಯಂ ದಂದಾಂಚಿ ಯಸ್ಯ ಪರ್ಣಾನಿ ಯಸ್ತಂ ವೇದನ ವೇದ ವೇದ ಸ ವೇದವಿತ್. ದೇವೋತ್ತಮ ಪರಮ ಪುರುಷನು ಹೇಳಿದನು, ಒಂದು ಅನಶ್ವರವಾದ ಆಲದ ಮರವಿದೆ, ಅವ್ಯಯವಾದ ನಾಶವಾಗದೆ ಇರುವಂತಹ ಆಲದ ಮರವಿದೆ, ಅದರ ಬೇರುಗಳು ಮೇಲ್ಮುಖವಾಗಿವೆ ಮತ್ತು ಅದರ ಶಾಖೆಗಳು ಕೆಳಮುಖವಾಗಿವೆ ಮತ್ತು ಅದರ ಎಲೆಗಳು ವೈದಿಕ ಸ್ತುತಿಗಳಾಗಿವೆ. ಈ ಮರವನ್ನು ಬಲ್ಲವನು ವೇದಗಳನ್ನು ಬಲ್ಲವನಾಗಿರುತ್ತಾನೆ. ಒಂದು ಮರದ ವರ್ಣನೆ ಇಲ್ಲಿ, ಊರ್ಧ್ವ ಮೂಲಂ ಅಧಃಶಾಖಂ, ಬೇರುಗಳು ಮೇಲ್ಮುಖವಾಗಿದೆಯಂತೆ, ಶಾಖೆಗಳು ಕೆಳಮುಖವಾಗಿದೆ, ಇಂತಹ ಒಂದು ಮರದ ವರ್ಣನೆ ಇದೆ. ಮತ್ತೆ ಇಲ್ಲಿ ಹೇಳ್ತಾ ಇದ್ದಾರೆ, ಯಾರು ಈ ಮರವನ್ನು ಬಲ್ಲವನೋ ಅವನು ವೇದಗಳನ್ನು ಬಲ್ಲವನಾಗಿರುತ್ತಾನೆ. ಕೃಷ್ಣ ಆಗ್ಲೇ ಹಿಂದಿನ ಅಧ್ಯಾಯದಲ್ಲಿ ಗೌಪ್ಯ ಎಲ್ಲಕ್ಕಿಂತ ಗೌಪ್ಯವಾದ ಜ್ಞಾನ, ತನ್ನ ಬಗ್ಗೆ ಜ್ಞಾನ, ಭಕ್ತಿ ಸೇವೆ, ಶುದ್ಧ ಭಕ್ತಿ ಸೇವೆ ಎಲ್ಲವನ್ನು ಕೊಟ್ಬಿಟ್ಟಿದ್ದಾನೆ. ಇನ್ನು ತಿರ್ಗಾ ಈ ವೇದಗಳನ್ನ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ಏನರ್ಥ? ಪ್ರಭುಪಾದ ಬರೀತಾ ಇದ್ದಾರೆ ವೇದಗಳ ಮಹತ್ವವೇನು. ನಮ್ಮ ಭಗವದ್ಗೀತೆಯಲ್ಲಿ ವೇದೇಶ್ಚ ಸರ್ವೇ ರಾಮೇವ ವೇದ್ಯ, ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳುವುದೇ ಅದರ ಧ್ಯೇಯ. ಹಾಗಾಗಿ ಈ ಅಧ್ಯಾಯವನ್ನ ಯಾರು ಅರ್ಥ ಮಾಡ್ಕೊಳ್ತಾರೋ ಅವರು ಕೃಷ್ಣನನ್ನು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯವಾಗುತ್ತೆ. ಬೇರೆ ಯಾವ ಉದ್ದೇಶವೂ ಇಲ್ಲ, ವೇದಗಳನ್ನು ಬಲ್ಲವನಾಗಿರುತ್ತಾನೆ ಅಂದ್ರೆ ಕೃಷ್ಣನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾನೆ. ಸೊ ಈ ಮರದ ಹೋಲಿಕೆ ಯಾಕೆ, ಮರ ಏನು ಇಲ್ಲಿ, ಮರ ಏನನ್ನ ಯಾವುದರ ಸಂಕೇತ ಇಲ್ಲಿ? ಆದ್ರೆ ಇಲ್ಲಿ ಭಾವಾರ್ಥದಲ್ಲಿ ಬರೀತಾ ಇದ್ದಾರೆ, ಭೌತಿಕ ಪ್ರಪಂಚದ ಬಂಧನವನ್ನು ಇಲ್ಲಿ ಆಲದ ಮರಕ್ಕೆ ಹೋಲಿಸಲಾಗಿದೆ. ಭೌತಿಕ ಪ್ರಪಂಚದ ಬಂಧನ, ಕಾಮ್ಯ ಕರ್ಮಗಳಲ್ಲಿ ತೊಡಗಿರುವ ಒಬ್ಬಾತನಿಗೆ ಈ ಆಲದ ಮರಕ್ಕೆ ಕೊನೆಯೇ ಇರುವುದಿಲ್ಲ. ಬಿಗ್ ಬ್ಯಾನಿಯನ್ ಟ್ರೀ ಅಂತ ಇದೆಯಲ್ಲ, ಬಿಗ್ ಬ್ಯಾನಿಯನ್ ಟ್ರೀ ಅಂತ ಇದೆ ಇಲ್ಲಿ ಬ್ಯಾಂಗ್ಳೂರ್ ಹತ್ರ ಜಾಗ, ಬೆಳಿತಾನೆ ಇದೆ. ಅದಕ್ಕೆ ಎಷ್ಟು ವಿಸ್ತೃತವಾದ ಮರ, ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಈ ಆಲದ ಮರಕ್ಕೆ ಕೊನೆಯೇ ಇರುವುದಿಲ್ಲ. ಯಾರಿಗೆ, ಯಾರು ಕಾಮ್ಯ ಕರ್ಮಗಳಲ್ಲಿ ತೊಡಗಿದ್ದಾರೋ. ಕಾಮ್ಯ ಕರ್ಮಗಳು ಅಂದ್ರೆ ಏನು? ಇಂದ್ರಿಯ ಭೋಗ ಅಪೇಕ್ಷೆ ಪಡ್ತಾ ವೇದಗಳಲ್ಲಿ ಇರೋ ಹಲವಾರು ವಿಧಿಗಳಿದೆ, ಕರ್ಮಕಾಂಡ ಅಂತ, ಅದನ್ನ ಯಾರು ಆಚರಿಸ್ತಾರೋ ಅವರು ಕಾಮ್ಯ ಕರ್ಮಗಳಲ್ಲಿ ತೊಡಗಿರುವ ವ್ಯಕ್ತಿಗಳು. ಅವರಿಗೆ ಕೊನೆಯೇ ಇಲ್ಲ ಅಂದ್ರೆ ಎಷ್ಟು ನಾವು ಕಾಮ್ಯಕರ್ಮಗಳಲ್ಲಿ ತೊಡಗಿದ್ರು ಕೂಡ ಮುಳುಗಿದ್ರು ಕೂಡ ಅದಕ್ಕೆ ಕೊನೆಯೇ ಇರೋದಿಲ್ಲ. ಅವನು ಒಂದು ಶಾಖೆಯಿಂದ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಅಲೆದಾಡುತ್ತಿರುತ್ತಾನೆ. ಭೌತಿಕ ಪ್ರಪಂಚವೆಂಬ ವೃಕ್ಷಕ್ಕೆ ಅಂತ್ಯವೇ ಇಲ್ಲ, ಸತತವಾಗಿ ಜನನ ಮರಣ ನಡೀತಾನೇ ಇದೆ, ಇಂದ್ರಿಯ ಭೋಗ ನಡೀತಾನೇ ಇದೆ, ಇದಕ್ಕೆ ಯಾವ ಕೊನೆಯೂ ಇಲ್ಲ.
ಮತ್ತೆ ಈ ಮರಕ್ಕೆ ಅನುರಕ್ತನಾಗಿರುವವನಿಗೆ ಮುಕ್ತಿಯ ಸಾಧ್ಯತೆಯು ಇರುವುದಿಲ್ಲ. ಯಾಕಂದ್ರೆ ಅವನು ಮುಕ್ತಿಯೇ ಬೇಡ ಅವನಿಗೆ, ಯಾಕಂದ್ರೆ ಅವನಿಗೆ ಮರಕ್ಕೆ ಅಂಟ್ಕೊಂಡಿದ್ದಾನೆ, ಭೌತಿಕ ಪ್ರಪಂಚಕ್ಕೆ ಅಂಟ್ಕೊಂಡಿದ್ದಾನೆ. ಆದರೂ ಕೂಡ ಈ ಮರದಲ್ಲಿ ಎಲೆಗಳಿವೆ, ಆ ಎಲೆಗಳು ಯಾವುವು? ವೈದಿಕ ಸ್ತುತಿಗಳು. ಯಾವುದಕ್ಕೋಸ್ಕರ ಇರೋದ ವೈದಿಕ ಸ್ತುತಿಗಳು? ಏಳ್ಗೆಯನ್ನು ಕೊಡುವುದಕ್ಕೆ, ಅಂದ್ರೆ ಈ ಪತಿತ ಸ್ಥಿತಿಯಿಂದ ಮೇಲೆ ಇರೋದಕ್ಕೆ. ನಾವು ತಿಳ್ಕೋಬೇಕು, ವೇದಗಳನ್ನ ಯಾರು ಕೊಟ್ಟಿರೋದು? ಭಗವಂತ. ನಮ್ಮನ್ನ ಸಿಕ್ಕಾಕ್ಸಕ್ಕೆ ಯಾಕೆ ಭಗವಂತ ವೇದಗಳನ್ನ ಕೊಟ್ಟ? ಕರ್ಮಕಾಂಡ ಇವೆಲ್ಲವನ್ನ ಯಾಕೆ ಕೊಟ್ಟ? ನಮ್ಮನ್ನ ಸಿಕ್ಕಾಕ್ಸಕ್ಕೆ ಅಲ್ಲ, ನಮಗೆ ಏಳ್ಗೆಯನ್ನ ನೀಡೋದಕ್ಕೆ. ಈ ಒಂದು ಪ್ರಾಣಿಗಳ ಜೀವನ, ಇಂದ್ರಿಯ ತೃಪ್ತಿಯ ಜೀವನ, ಆಹಾರ ನಿದ್ರ ಭಯ ಮೈಥುನ, ಆ ಪ್ರಾಣಿಗಳ ಜೀವನದಿಂದ ಮೇಲೆ ಏರ್ಬೇಕು ಅಂದ್ರೆ ವ್ಯಕ್ತಿ ಮೊದಲು ವೇದಗಳಿಗೆ ಬರ್ಬೇಕು. ಆ ವೇದಗಳಲ್ಲಿ ಬಂದಾಗ ಅವನು ವರ್ಣಾಶ್ರಮವನ್ನ ಇವೆಲ್ಲವನ್ನ ಪಾಲನೆ ಮಾಡಿದಾಗ ಏನಾಗುತ್ತೆ, ಕ್ರಮೇಣವಾಗಿ ಅವನು ತಮೋಗುಣದಿಂದ ರಜೋಗುಣ, ರಜೋಗುಣದಿಂದ ಸತ್ವಗುಣಕ್ಕೆ ಬರ್ತಾನೆ. ಅದು ಉದ್ದೇಶ. ಹಾಗಾಗಿ ವೇದಗಳ ಉದ್ದೇಶ ಏಳಿಗೆ, ಬಂಧನ ಅಲ್ಲ. ಆದರೆ ಜನರಿಗೆ ಇದು ಗೊತ್ತಿಲ್ಲ, ಯಾಕಂದ್ರೆ ವೇದದಲ್ಲಿ ಎಷ್ಟೊಂದು ವಿಷಯಗಳಿವೆ, ಯಾವುದೋ ಒಂದು ಭಾಗದಲ್ಲಿ ಅವರು ಅದರಿಂದ ಭಾಗದಲ್ಲಿ ಭಾಗಕ್ಕೆ ಅಂಟ್ಕೊಂಡ್ಬಿಟ್ಟಿರ್ತಾರೆ. ಸೊ ಈ ಮರ ಯಾವು ಏನನ್ನು ಸೂಚಿಸ್ತಾ ಇದೆ? ಇದು ಭೌತಿಕ ಬಂಧನ, ಆದರೆ ಇದು ಉಲ್ಟಾ ಬೆಳೀತಾ ಇದೆ, ಉಲ್ಟಾ ಬೆಳೀತಾ ಇದೆ. ಯಾಕಂದ್ರೆ ಬೇರುಗಳು ಮೇಲೆ ಹೋಗ್ತಾ ಇದೆ ಅಂತ. ಬೇರುಗಳು ನಾವು ನೋಡಿರೋ ಮರಗಳಿಗೆ ಬೇರುಗಳು ಕೆಳಗಡೆ ಹೋಗುತ್ತೆ, ಶಾಖೆಗಳು ಮೇಲೆ ಬರುತ್ತೆ. ಅರೆ ಇಲ್ಲಿ ಮರ ಉಲ್ಟಾ, ಬೇರುಗಳು ಮೇಲಿರುವಂತಹದ್ದು, ಶಾಖೆಗಳು ಕೆಳಗಿರುವಂತ ಮರ. ಹಾಗಾಗಿ ಒಂದು ರೀತಿಯಲ್ಲಿ ಇದು ಒಂದು ಭ್ರಮೆ ಅಂತ ನಾವು ಅನ್ಕೋಬಹುದು. ಇಂಥ ಮರ ಇಲ್ವೇ ಇಲ್ವಲ್ಲ, ಭೌತಿಕ ಜಗತ್ತಿನ ಭ್ರಮೆ. ಭ್ರಮೆಯ ಈ ಅವಿನಾಶಿ ಮರವನ್ನು ಒಬ್ಬ ಅದನ್ನು ಅರ್ಥ ಮಾಡಿಕೊಳ್ಳಬಲ್ಲನಾದರೆ ಅವನು ಅದರಿಂದ ಹೊರಬರಬಲ್ಲನು. ಇದ್ರ ಬಗ್ಗೆ ಇನ್ನು ಮುಂದೆ ಹೇಳ್ತಾರೆ, ಇದು ಮರ ಯಾಕೆ ಆ ರೀತಿ ಇದೆ ಅಂತ. ಈ ತರ ಒಂದು ಮರವನ್ನ ನಾವು ಎಲ್ಲಿ ನೋಡಿರ್ತೀವಿ? ನೀರಿನ ಜಲಾಶಯದ ಪಕ್ಕದಲ್ಲಿ ಕಾಣಬಹುದು. ನೀರಿನ ಜಲಾಶಯದ ದಡದಲ್ಲಿ ಒಂದು ಮರ ಇದೆ, ಅದರ ಪ್ರತಿಬಿಂಬವನ್ನ ನಾವು ನೋಡಿದಾಗ ಆ ಪ್ರತಿಬಿಂಬ ಉಲ್ಟಾ, ಅಂದ್ರೆ ಆ ಪ್ರತಿಬಿಂಬದಲ್ಲಿ ಶಾಖೆಗಳು, ಇದು ಬುಡ ಮೇಲೆ ಹೋಗ್ತಾ ಇರೋಂಗಿದೆ, ಶಾಖೆಗಳು ಕೆಳಗಡೆ ಬರ್ತಾ ಇರೋಂಗಿ. ಅಂದ್ರೆ ಏನರ್ಥ? ಇದು ಯಾವುದರೋ ಯಾವುದೋ ಒಂದು ವಸ್ತುವಿನ ಪ್ರತಿಬಿಂಬ. ಯಾವುದರ ಪ್ರತಿಬಿಂಬ ಈ ಭೌತಿಕ ಪ್ರಪಂಚ? ಯಾಕಂದ್ರೆ ಈ ಮರವನ್ನ ಭೌತಿಕ ಪ್ರಪಂಚಕ್ಕೆ ಹೋಲಿಸಿದ್ದಾರೆ. ಇದು ಕೊನೆ ಇಲ್ಲದೆ ಬೆಳೀತಾ ಇದೆ, ಇಂದ್ರಿಯ ಭೋಗ, ಪುನರಪಿ ಜನನ, ಪುನರಪಿ ಮರಣ. ಇದು ಭೌತಿಕ ಪ್ರಪಂಚವನ್ನ ಸೂಚಿಸ್ತಾ ಇರೋದು. ಆದರೆ ಇದು ಯಾವುದರ ಪ್ರತಿಬಿಂಬವಿದ್ದಂತೆ ಕಾಣ್ತಾ ಇದೆ. ಯಾವುದರ ಪ್ರತಿಬಿಂಬ ಅಂದ್ರೆ ಇದು ಆಧ್ಯಾತ್ಮಿಕ ಪ್ರಪಂಚದ ನೈಜ ಮರದ ಪ್ರತಿಬಿಂಬ. ಅಲ್ಲಿ ನಿಜವಾದ ಮರ ಇದೆ. ಈ ಒಂದು ನೀರಿನ ಜಲಾಶಯದ ಪಕ್ಕದಲ್ಲಿರೋ ಮರದ ಪ್ರತಿಬಿಂಬ ಉಲ್ಟಾ ಬೆಳೀತಾ ಇರೋ ಕಾಣ್ತಾ ಇರೋ ರೀತಿಯಲ್ಲಿ, ಕಾಣೋ ರೀತಿಯಲ್ಲಿ ಆಧ್ಯಾತ್ಮಿಕ ಜಗತ್ತಿನಲ್ಲಿರುವಂತಹ ನಿಜವಾದ ಮರದ ಪ್ರತಿಬಿಂಬ ಇದು. ಈ ಒಂದು ಮರವೂ ಕೂಡ ಬಯಕೆ ಮೇಲೆ ನೆಲೆಗೊಂಡಿದೆ. ಹಾಗಾಗಿ ಭೌತಿಕ ಮರದ ಪ್ರತಿಬಿಂಬವೂ ಕೂಡ ಬಯಕೆಯ ಮೇಲೆ ನೆಲೆಗೊಂಡಿದೆ. ಹಾಗಾಗಿ ಈ ಮರ ನಮಗೆ ಮುಖ್ಯವಾದದ್ದು, ಯಾಕಂದರೆ ಅದು ನಿಜವಾದ ವಸ್ತುವಿನ ಪ್ರತಿಬಿಂಬವಾಗಿದೆ. ಆಧ್ಯಾತ್ಮಿಕ ಜಗತ್ತಿನಲ್ಲೂ ಕೂಡ ಬಯಕೆ ಅನ್ನೋದಿದೆ, ಭೌತಿಕ ಜಗತ್ತಿನಲ್ಲಿ ಅದರ ವಿಕೃತ ರೂಪವಿದೆ, ಬಯಕೆಯ ವಿಕೃತ ರೂಪ. ಅಲ್ಲಿ ನಿಜವಾದ ಬಯಕೆ ಇದೆ. ಯಾವುದು?
ಆಧ್ಯಾತ್ಮಿಕ ಜಗತ್ತಿನಲ್ಲಿ ಕೃಷ್ಣನನ್ನ ಕೃಷ್ಣನಿಗೆ ಸೇವೆ ಮಾಡುವುದು ನಿಜವಾದ ಬಯಕೆ. ಆದರೆ ಅದರ ವಿಕೃತ ಪ್ರತಿಬಿಂಬ ಈ ಭೌತಿಕ ಜಗತ್ತಿನಲ್ಲಿ ನಮ್ಮ ಬಂಧನಕ್ಕೆ ಕಾರಣವಾಗಿರೋದು ಏನದು? ಆ ಬಯಕೆ ಕೃಷ್ಣನಿಗೆ ತೃಪ್ತಿಯನ್ನು ಕೊಡುವ ಬದಲು ನನಗೆ ತೃಪ್ತಿಯನ್ನು ಪಡ್ಕೊಳ್ಳೋದು. ಇದು ಆ ಬಯಕೆಯ ವಿಕೃತ, ವಿಕೃತ ಅಂದ್ರೆ ಪರ್ವರ್ಟೆಡ್ ಇಂಗ್ಲಿಷ್ ಅಲ್ಲಿ ವಿಕೃತ ಪ್ರತಿಬಿಂಬ. ಹಾಗಾಗಿ ನಾವು ಈ ಮರವನ್ನ ತಿಳ್ಕೋಬೇಕು. ತಿಳ್ಕೊಂಡು ಈ ಮರದ ಮರವೆಂಬ ಬಂಧನದಿಂದ ನಾವು ಮುಕ್ತರಾಗಬೇಕು. ಮತ್ತೆ ಈ ಭೌತಿಕ ಜಗತ್ತು ಆಧ್ಯಾತ್ಮಿಕ ಜಗತ್ತಿನ ಪ್ರತಿಬಿಂಬವಾಗಿರುವುದರಿಂದ ಈ ಭೌತಿಕ ಜಗತ್ತಿನಲ್ಲಿ ಇರೋದು ಎಲ್ಲವೂ ಕೂಡ ಆಧ್ಯಾತ್ಮಿಕ ಜಗತ್ತಿನಲ್ಲಿದೆ. ಹೌದಾ? ಪ್ರತಿಬಿಂಬದಲ್ಲಿ ಯಾವುದೋ ಮೂಲ ವಸ್ತುವಿನಲ್ಲಿ ಇಲ್ಲದೆ ಇರೋ ಯಾವ ವಿಷಯವೂ ಕೂಡ ಕಾಣೋದಿಲ್ಲ. ಹಾಗಾಗಿ ಎಲ್ಲವೂ ಕೂಡ ಆಧ್ಯಾತ್ಮಿಕ ಜಗತ್ತಿನಲ್ಲಿದೆ. ಈ ಜಗತ್ತಿನಲ್ಲಿರೋ ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ಕೂಡ ಅಲ್ಲಿದೆ. ಆದರೆ ಇದು ವಿಕೃತ. ಈ ನಾವು ಕೂಡ ವಿಕೃತ ಸ್ಥಿತಿಯಲ್ಲಿದ್ದೀವಿ, ವಿಕೃತ ಬಯಕೆಗಳು. ಅದಕ್ಕಾಗಿ ವಿಕೃತ ಬಯಕೆಗಳ ಕಾರಣ ಇಲ್ಲಿ ಈ ಒಂದು ಭೌತಿಕ ಜಗತ್ತಿನಲ್ಲಿ ನಾವು ಕಷ್ಟಗಳನ್ನು ಅನುಭವಿಸ್ತೀವಿ. ಆಸೆಗಳನ್ನ ಇಟ್ಕೊಳ್ಳೋದು ತಪ್ಪಲ್ಲ, ವಿಕೃತ ಆಸೆಗಳು ತಪ್ಪು. ಹಾಗಾಗಿ ಈ ಭೌತಿಕ ಪ್ರತಿಬಿಂಬವನ್ನು ನಾವು ಕತ್ತರಿಸಿ ಹಾಕಬೇಕು, ಯಾಕಂದ್ರೆ ಇದೇ ನಮ್ಮ ಬಂಧನಕ್ಕೆ ಕಾರಣ. ವೇದಗಳನ್ನ ತಿಳ್ಕೊಂಡಿದ್ದಾರೆ ಅಂದ್ರೆ ಏನರ್ಥ? ಭೌತಿಕ ಪ್ರಪಂಚದ ಮೇಲಿನ ಅನುರಾಗವನ್ನ ಹೇಗೆ ಕತ್ತರಿಸಿ ಹಾಕೋದು ಅನ್ನೋದನ್ನ ತಿಳ್ಕೊಂಡಿರ್ಬೇಕು. ವೇದಗಳನ್ನ ಓದಿದೀನಿ, ಎಷ್ಟೊಂದು ಜನ ಹೇಳ್ತಾರೆ ಭಗವದ್ಗೀತೆಯನ್ನು ಓದಿದೀನಿ, ಏನು ಭಗವದ್ಗೀತೆಯ ತೀರ್ಮಾನ ಏನು? ಜನ ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಸಿಕ್ಕಾಕೊಂಡ್ಬಿಡ್ತಾರೆ, ಓ ಕರ್ಮಯೋಗ, ಜ್ಞಾನಯೋಗ, ಧ್ಯಾನ ಯೋಗ ಅಂತ. ಆದರೆ ನಿಜವಾದ ವಿಷಯ ಏನು? ಭಕ್ತಿ ಯೋಗ, ಶರಣಾಗತಿ. ಅದೇ ರೀತಿ ವೇದಗಳನ್ನ ಯಾರು ಓದಿದಾರೋ ಈ ಬಂಧನದಿಂದ ಹೊರಗೆ ಬರಕ್ಕೆ ಅವ್ರಿಗೆ ಮಾರ್ಗ ಗೊತ್ತಿರ್ಬೇಕು. ಅದಕ್ಕೆ ಯಾರು ಈ ಒಂದು ಮರವನ್ನ ಅರ್ಥ ಮಾಡ್ಕೋತಾರೋ ಅವರು ಬಂಧನದಿಂದ ಮುಕ್ತರಾಗ್ತಾರೆ. ಆದರೆ ಸಾಮಾನ್ಯವಾಗಿ ಒಂದು ಮರವನ್ನ ನೋಡಿದಾಗ ಓ ಎಷ್ಟು ಚೆನ್ನಾಗಿದೆ ಎಲೆಗಳು, ಎಷ್ಟು ಚೆನ್ನಾಗಿದೆ ಹಣ್ಣುಗಳು ಅಂತ ಜನರು ಆಕರ್ಷಿತರಾಗುತ್ತಾರೆ. ಅದೇ ರೀತಿ ಹೆಚ್ಚಿನ ಜನರು ಈ ವೇದಗಳ ಕರ್ಮಕಾಂಡ ಕಾಮ್ಯ ಕರ್ಮಗಳಲ್ಲಿ ಕಾಮ್ಯ ಕರ್ಮಗಳಿಂದ ಆಸಕ್ತರಾಗಿ ಅದು ಕೊಡೋ ಫಲದಿಂದ ಆಸಕ್ತರಾಗಿ ಜನರು ಇಲ್ಲಿ ಈ ಭೌತಿಕ ಜಗತ್ತಿನಲ್ಲಿ ಸಿಕ್ಕಾಕೊಂಡಿದ್ದಾರೆ. ಆದ್ರೆ ಈಗಿನ ಸಮಯದಲ್ಲಿ ಈ ವೇದಗಳ ಬಗ್ಗೆ ಹೇಳಿದ್ರು ಕೂಡ ಅದು ಒಂಥರ ಅಸಂಬದ್ಧವೇ ಆಗಿರುತ್ತೆ. ಯಾಕಂದ್ರೆ ಜನರಿಗೆ ವೇದಗಳ ಬಗ್ಗೆನೂ ಏನು ಗೊತ್ತಿಲ್ಲ, ಯಾಕಂದ್ರೆ ಈಗ ಅಸುರರಾಗೋಗಿದ್ದಾರೆ. ವೈದಿಕ ಚೌಕಟ್ಟಿನ ಹೊರಗಡೆ ಇಂದ್ರಿಯ ಭೋಗದ ಆನಂದ, ಇದನ್ನ ನಾವು ಮುಂದಿನ ಅಧ್ಯಾಯದಲ್ಲಿ ಓದ್ತೀವಿ. ಆದ್ರೂ ಕೂಡ ಮೂಲ ಕಾರಣ ಬಂಧನ, ಮೂಲ ಕಾರಣ ಈ ಭೌತಿಕ ವಸ್ತುಗಳ ಮೇಲೆ ಆಕರ್ಷಣೆ, ಅದರಿಂದ ಬಂಧನ. ಹಾಗಾಗಿ ಈ ಒಂದು ಪ್ರತಿಬಿಂಬದಿಂದ ನಾವು ಪ್ರತಿಬಿಂಬವನ್ನ ಕತ್ತರಿಸಿ ಹಾಕಬೇಕು. ಭೌತಿಕ ಆಕರ್ಷಣೆಯನ್ನ ನಾವು ಕತ್ತರಿಸಿ ಹಾಕಬೇಕು. ಎನಿವೆ, ಸೊ ಈ ಒಂದು ಮರದ ಇಲ್ಲಿ ವರ್ಣನೆ ಇದೆ, ಇಂತಹ ಒಂದು ಮರ ಇದೆ ಅಂತ ಕೃಷ್ಣ ಹೇಳ್ತಾರೆ. ಮುಂದೆ ನೋಡೋಣ ಏನ್ ಹೇಳ್ತದೆ. ಅಜಶ್ಚೋರ್ಧಂ ಪ್ರಸೃತಾಸ್ತಸ್ಯ ಶಾಖಾ ಗುಣಪ್ರವೃದ್ಧ ವಿಷಯ ಪ್ರಬಾಲಾ ಅದಶ್ಚ ಮೂಲಾನಿ ಅನುಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯ ಲೋಕೆ. ಭೌತಿಕ ಪ್ರಕೃತಿಯ ತ್ರಿಗುಣಗಳಿಂದ ಪೋಷಿಸಲ್ಪಡುತ್ತಾ ಈ ಮರದ ಶಾಖೆಗಳು ಕೆಳಮುಖವಾಗಿ ಮತ್ತು ಮೇಲ್ಮುಖವಾಗಿ ವಿಸ್ತರಿಸುತ್ತವೆ. ಸಣ್ಣ ಕೊಂಬೆಗಳು ಇಂದ್ರಿಯಗಳ ವಸ್ತುಗಳಾಗಿವೆ. ಮರವು ಕೆಳಕ್ಕೆ ಬೆಳೆಯುವ ಬೇರುಗಳನ್ನು ಹೊಂದಿದೆ ಮತ್ತು ಇವುಗಳು ಮಾನವ ಸಮಾಜದ ಕಾಮ್ಯಕರ್ಮಗಳಿಗೆ ಬಂಧಿತವಾಗಿವೆ. ಭೌತಿಕ ಪ್ರಕೃತಿಯ ತ್ರಿಗುಣಗಳಿಂದ ಪೋಷಿಸಲ್ಪಡುತ್ತಾ, ಸೊ ಈ ಭೌತಿಕ ಈ ಒಂದು ಸಾಮಾನ್ಯ ಮರಕ್ಕೆ ನೀರಿಂದ ಪೋಷಣೆ ಪಡೆಯುತ್ತೆ. ಇದು ಯಾವ್ದರಿಂದ ಪೋಷಣೆ ಪಡೀತಾ ಇದೆ? ಭೌತಿಕ ತ್ರಿಗುಣಗಳಿಂದ ಪೋಷಣೆ ಪಡೀತಾ ಇದೆ.
ಈ ಮರ ಭೌತಿಕ ತ್ರಿಗುಣಗಳ ಬಗ್ಗೆ ಆಗಲೇ 14ನೇ ಅಧ್ಯಾಯದಲ್ಲಿ ಕೃಷ್ಣ ವರ್ಣನೆಯನ್ನು ಪ್ರಾರಂಭಿಸಿದ್ದಾನೆ ಹಾಗಾಗಿ ಈ ಒಂದು ಕೊಂಬೆಗಳು ಇಂದ್ರಿಯ ವಸ್ತುಗಳು ಶಾಖೆಗಳ ಕೊನೆಗಳು ವಿವಿಧ ಇಂದ್ರಿಯ ವಸ್ತುಗಳನ್ನು ಭೋಗಿಸುವುದಕ್ಕೆ ಅನುರಕ್ತವಾಗಿರುವ ಇಂದ್ರಿಯಗಳಾಗಿವೆ ಶಾಖೆಗಳ ಕೊನೆಗಳು ಕಿವಿ ಮೂಗು ಕಣ್ಣುಗಳು ಇತ್ಯಾದಿ ಸಣ್ಣ ಕೊಂಬೆಗಳು ಇಂದ್ರಿಯ ವಸ್ತುಗಳು ಧ್ವನಿ ರೂಪ ಸ್ಪರ್ಶ ಇತ್ಯಾದಿ ಉಪಬೇರುಗಳು ರಾಗ ಮತ್ತು ದ್ವೇಷ ಅವುಗಳು ವಿವಿಧ ಬಗೆಗಳ ಕ್ಲೇಶ ಮತ್ತು ಇಂದ್ರಿಯ ಭೋಗಗಳ ಉಪ ಉತ್ಪನ್ನಗಳಾಗಿವೆ ಪುಣ್ಯ ಮತ್ತು ಪಾಪಗಳೆಡೆಗಿನ ಪ್ರವೃತ್ತಿಗಳು ಈ ಉಪ ಬೇರುಗಳಿಂದ ಬೆಳೆಯುತ್ತವೆ ಮತ್ತೆ ಇವು ಎಲ್ಲಾ ದಿಕ್ಕುಗಳಲ್ಲೂ ಹರಡಿವೆ ಅಂದ್ರೆ ಸಂಪೂರ್ಣವಾಗಿ ಭೌತಿಕ ಪ್ರಪಂಚದ ಪರಿಸ್ಥಿತಿಯನ್ನು ಹೇಳ್ತಾ ಇದ್ರೆ ನೋಡಿ ಶಾಖೆಗಳ ಕೊನೆಗಳು ಇಂದ್ರಿಯ ವಸ್ತುಗಳನ್ನು ಭೋಗಿಸುವುದಕ್ಕೆ ಇರುವ ಇಂದ್ರಿಯಗಳು ಆಮೇಲೆ ಸಣ್ಣ ಕೊಂಬೆಗಳು ಇಂದ್ರಿಯ ವಸ್ತುಗಳು ಉಪಬೇರುಗಳು ರಾಗದ್ವೇಷ ನಾವು ಇದರಿಂದನೇ ಅಲ್ವ ಬಂಧಿತರಾಗಿರೋರು ಇಂದ್ರಿಯಗಳಿವೆ ಇಂದ್ರಿಯ ವಸ್ತುಗಳಿವೆ ರಾಗದ್ವೇಷವಿದೆ ಅದರಿಂದ ಹಲವಾರು ಸಾಕಷ್ಟು ಕ್ಲೇಶಗಳಿವೆ ಭೋಗಗಳಿವೆ ಪುಣ್ಯ ಪಾಪಗಳು ಇದೆಲ್ಲಾ ವಿಷಯಗಳಿಂದ ನಾವು ಈ ಈ ವಿಷಯಗಳಿಂದಾಗಿ ಈ ಮರದಿಂದ ನಾವು ಬಂಧಿತರಾಗಿದ್ದೇವೆ ಭೌತಿಕ ಪ್ರಪಂಚ ಇಂತಹ ನಮ್ಮನ್ನ ಸಿಕ್ಕಾಕ್ತಿರುವಂತಹ ಮರ ಅದನ್ನ ನಾವು ಮೊದಲು ಗುರುತಿಸ್ಬೇಕು ಓ ಇದು ನನ್ನನ್ನ ಸಿಕ್ಕಾಕ್ಸಿರುವಂತದ್ದು ಇದು ನಿಜವಾದದ್ದಲ್ಲ ಇದು ಪ್ರತಿಬಿಂಬ ಆದರೆ ಇದು ವಿಕೃತ ಪ್ರತಿಬಿಂಬ ಹಾಗಾಗಿ ಅದು ನನಗೆ ಒಳ್ಳೆಯದಲ್ಲ ಹೇಗೆ ಈ ಪ್ರತಿಬಿಂಬವನ್ನು ನಾನು ಗೊತ್ತಿರ ಸಾಕು ಅನ್ನೋದ್ರ ಬಗ್ಗೆ ಮನುಷ್ಯ ಕೃಷ್ಣನ ಉದ್ದೇಶ ಈ ಶ್ಲೋಕ ನ ರೂಪಂ ಮನ್ಯೇಹ ತಥೋಪಲಭ್ಯತೆ ನಾಂತೋನ್ನ ಚಾದಿರ್ನ ಸಂಪ್ರತಿಷ್ಠ ಅಶ್ವತ್ಥಮೇನಂ ಸುವಿರೂಢ ಮೂಲಂ ಅಸಂಗ ಶಸ್ತ್ರೇಣ ದೃಢೇನ ಚಿತ್ವ ತತ್ವಂ ಪದಂ ತತ್ ಪರಿಮಾರ್ಗಿತವ್ಯಂ ಯಸ್ಮಿನ್ ಗತಾನ ನಿವರ್ತಂತಿ ಭೂಯಃ ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ ಯತ ಪ್ರವೃತ್ತಿ ಪ್ರಸೃತ ಪುರಾಣಿ ಈ ಮರದ ನೈಜ ರೂಪವನ್ನು ಈ ಜಗತ್ತಿನಲ್ಲಿ ಗ್ರಹಿಸಲಾಗದು ಅದು ಎಲ್ಲಿ ಕೊನೆಗೊಳ್ಳುತ್ತದೆ ಎಲ್ಲಿ ಪ್ರಾರಂಭವಾಗುತ್ತದೆ ಅಥವಾ ಅದರ ಅಡಿಪಾಯ ಎಲ್ಲಿದೆ ಎಂಬುದು ಯಾರಿಗೂ ಅರ್ಥವಾಗದು ಆದರೆ ದೃಢ ನಿಶ್ಚಯದೊಂದಿಗೆ ಒಬ್ಬಾತನು ಬಲವಾಗಿ ಬೇರೂರುವ ಈ ಮರವನ್ನು ನಿರ್ಲಿಪ್ತತೆ ಎಂಬ ಅಸ್ತ್ರದಿಂದ ಕತ್ತರಿಸಿ ಹಾಕಬೇಕು ಆ ಬಳಿಕ ಯಾವ ಜಾಗಕ್ಕೆ ಹೋದ ಬಳಿಕ ಒಬ್ಬಾತನು ಎಂದಿಗೂ ಮರಳಿ ಬರುವುದಿಲ್ಲವೋ ಅಂತಹ ಸ್ಥಳವನ್ನು ಅವನು ಅರಸಬೇಕು ಮತ್ತು ಅಲ್ಲಿ ಯಾರಿಂದ ಅನಾದಿ ಕಾಲದಿಂದಲೂ ಎಲ್ಲವೂ ಪ್ರಾರಂಭವಾಯಿತೋ ಮತ್ತು ಎಲ್ಲವೂ ವಿಸ್ತರಿಸಿದೆಯೋ ಆ ದೇವೋತ್ತಮ ಪರಮ ಪುರುಷನಿಗೆ ಶರಣಾಗಬೇಕು ಇಲ್ಲಿ ನಾವು ಮಾಡಬೇಕಾಗಿರೋ ವಿಷಯವನ್ನ ನೇರವಾಗಿ ಕೃಷ್ಣ ಹೇಳ್ತಾನೆ ಮರದ ಉದಾಹರಣೆಯನ್ನ ಕೊಟ್ಟ ಆದ್ರೆ ಇಲ್ಲಿ ಮೂಲ ವಿಷಯಕ್ಕೆ ಬರ್ತಾ ಇದ್ದಾನೆ ಮರದ ನೈಜ ರೂಪವನ್ನು ಈ ಜಗತ್ತಿನಲ್ಲಿ ಗ್ರಹಿಸುವುದಕ್ಕೆ ಆಗೋದಿಲ್ಲ ಆದ್ರೆ ಇದು ಬಹಳ ಬಲವಾಗಿ ಬೇರಿರುವಂತಹ ಮರ ಭೌತಿಕ ಆಸಕ್ತಿ ಭೌತಿಕ ಬಂಧನ ಭೌತಿಕ ಆಕರ್ಷಣೆ ಇಂದ್ರಿಯ ಭೋಗ ಬಹಳ ಬಲವಾಗಿ ಬೇರಿರುವಂತಹ ಮರ ಅಷ್ಟು ಸುಲಭವಾಗಿ ಇದನ್ನ ಉರುಳಿಸಕ್ಕೆ ಆಗೋದಿಲ್ಲ ಆದರೆ ಇದನ್ನ ಉರುಳಿಸಕ್ಕೆ ಕತ್ತರಿಸಕ್ಕೆ ನಮಗೆ ಬೇಕಾಗಿರೋದು ಒಂದು ದೃಢ ನಿಶ್ಚಯ ಫರ್ಮ್ ಡಿಟರ್ಮಿನೇಷನ್ ದೃಢ ನಿಶ್ಚಯದೊಂದಿಗೆ ಒಬ್ಬಾತನು ಬಲವಾಗಿ ಬೇರೂರಿರುವ ಈ ಮರವನ್ನು ಯಾವ್ದರಿಂದ ಕತ್ತರಿಸ್ಬೇಕು ಯಾವ ಅಸ್ತ್ರ ನಿರ್ಲಿಪ್ತತೆ ನಿರ್ಲಿಪ್ತತೆ ಕತ್ತರಿಸ ಹಾಕಾದ್ಮೇಲೆ ಏನ್ ಮಾಡ್ಬೇಕು ಯಾವ ಜಾಗಕ್ಕೆ ಹೋದ ಬಳಿಕ ಒಬ್ಬಾತನು ಎಂದಿಗೂ ಮರಳಿ ಬರುವುದಿಲ್ಲವೋ ಅಂತಹ ಸ್ಥಳಕ್ಕಾಗಿ ಹುಡುಕಬೇಕಂತೆ ಎಲ್ಲಿದೆ ಆ ಸ್ಥಳ ನಿರ್ಲಿಪ್ತನಾಗಬೇಕು ಮೊದಲು ಹೋಗಿ ಜಗತ್ತಿನಿಂದ ನಿರ್ಲಿಪ್ತನಾಗ್ಬೇಕು ಆಮೇಲೆ ಓ ಈ ಜಗತ್ತಿನಲ್ಲಿ ನನಗೆ ಬೇಕಾಗಿರೋದು ಏನಿಲ್ಲ ನಾನು ಮತ್ತೆ ಎಲ್ಲಿಗೆ ಹೋಗ್ಬೇಕು ಓ ಎಲ್ಲಿ ಹೋಗಿ ಮತ್ತೆ ಈ ಜಾಗಕ್ಕೆ ವಾಪಸ್ ಬರ್ದೇ ಇರೋಂತ ಯಾವ್ದಾದ್ರು ಸ್ಥಳ ಇದೆಯಾ ಅದನ್ನು ಹುಡುಕ್ಬೇಕು ಮತ್ತು ಅಲ್ಲಿ
ಆ ದೇವೋತ್ತಮ ಪರಮ ಪುರುಷನಿಗೆ ಶರಣಾಗಬೇಕು. ಇಲ್ಲಿ ಹೇಳ್ತಾ ಇದಾರೆ, ಮರದ ಭೌತಿಕ ವಿಸ್ತರಣೆಗಳೊಂದಿಗೆ ಸಿಲುಕಿ ಹಾಕಿಕೊಂಡಾಗ ಮರವು ಎಷ್ಟು ದೂರದ ತನಕ ವಿಸ್ತರಿಸಿದೆ ಎಂಬುದನ್ನು ಒಬ್ಬ ಅದನ್ನು ನೋಡಲಾರ. ಅಲ್ಲದೆ ಈ ಮರವು ಎಲ್ಲಿಂದ ಪ್ರಾರಂಭವಾಗಿದೆ ಎಂಬುದನ್ನು ನೋಡಲಾರ. ನಾವು ಯಾವ್ದಾದ್ರು ಒಂದು ವಸ್ತುವಿನಲ್ಲಿ ಸಿಕ್ಕಾಕೊಂಡಿದೀವಿ, ಆ ವಸ್ತು ಎಷ್ಟು ವಿಸ್ತೃತವಾಗಿದೆ ಅಂತ ಗೊತ್ತಾಗಲ್ಲ ನಾವು, ಯಾಕಂದ್ರೆ ಅದರೊಳಗಿದೀವಿ. ಹೊರಗಡೆ ಬಂದು ನೋಡಿದಾಗ ನಮ್ಗೆ ಗೊತ್ತಾಗ್ತವೋ ಇಷ್ಟು ದೊಡ್ಡದಾಗಿದೆಯಾ ಅಂತ. ಅದೇ ರೀತಿ ನಾವು ಈ ಭೌತಿಕ ಜಗತ್ತಿನಲ್ಲಿ ಹೇಗೆ ಎಷ್ಟು ಸಿಕ್ಕಾಕೊಂಡ್ಬಿಟ್ಟಿದೀವಿ ಅಂದ್ರೆ, ನಾವು ಈ ಭೌತಿಕ ಜಗತ್ತಿನ ಒಂದು ವಿಸ್ತಾರವನ್ನೇ ನಾವು ಅರ್ಥ ಮಾಡ್ಕೊಳಕ್ ಆಗಲ್ಲ. ಮತ್ತೆ ಮರ ಎಲ್ಲಿ ಪ್ರಾರಂಭವಾಗಿದೆ ಅದು ನಮ್ಗೆ ಗೊತ್ತಾಗಲ್ಲ. ಆದ್ರೂ ಒಬ್ಬ ವ್ಯಕ್ತಿ ಕಾರಣವನ್ನು ಕಂಡುಕೋಬೇಕಂತೆ, ನಾನು ನನ್ನ ತಂದೆ ಮಗ, ನನ್ನ ತಂದೆಯು ಇನ್ನೊಬ್ಬರ ಮಗ, ಹೀಗೆ ನಾವು ಮೂಲವನ್ನ ಹುಡ್ಕೊಂಡು ಹೋಗ್ಬೇಕಂತೆ. ಮೂಲವನ್ನ ಹುಡ್ಕೊಂಡು ಹೋದಾಗ ನಾವು ದೇವೋತ್ತಮ ಪರಮ ಪುರುಷನನ್ನು ತಲುಪ್ತೀವಿ. ಹಾಗಾಗಿ ಇವೆಲ್ಲವನ್ನು ನಾವು ಅರ್ಥ ಮಾಡ್ಕೋಬೇಕಂದ್ರೆ ಪ್ರಭುಪಾದರು ಇಲ್ಲಿ ಹೇಳ್ತಾ ಇದ್ದಾರೆ, ಉಪಾತನು ದೇವೋತ್ತಮ ಪರಮ ಪುರುಷನನ್ನು ಜ್ಞಾನವನ್ನು ಹೊಂದಿರುವ ವ್ಯಕ್ತಿಗಳ ಒಡನಾಟದ ಮೂಲಕ ಈ ಮರದ ಮೂಲವಾದ ದೇವೋತ್ತಮ ಪರಮ ಪುರುಷನನ್ನು ಹುಡುಕಬೇಕು. ನಂತರ ಇವೆಲ್ಲವನ್ನು ಅರ್ಥ ಮಾಡಿಕೊಳ್ಳುವುದರಿಂದ ಅವನು ಸತ್ಯದ ಈ ಸುಳ್ಳು ಪ್ರತಿಬಿಂಬದಿಂದ ಕ್ರಮೇಣವಾಗಿ ನಿರ್ಲಿಪ್ತನಾಗುತ್ತಾನೆ. ಸೊ ಪ್ರಭುಪಾದರು ನಮಗೆ ಇರುವಂತಹ ಮಾರ್ಗವನ್ನು ಹೇಳ್ತಾ ಇದ್ರೆ, ಮೊದಲು ಭಕ್ತರನ್ನು ಹುಡುಕೋಬೇಕು, ಭಕ್ತರ ಸಿಗ್ಬೇಕು, ಭಕ್ತರ ಸಂಘ ಸಿಗ್ಬೇಕು ನಮ್ಗೆ. ಭಕ್ತರ ಸಂಘ ಸಿಕ್ಕಿದಾಗ ಭಕ್ತರಿಗೆ ಗೊತ್ತು ದೇವೋತ್ತಮ ಪರಮ ಪುರುಷ ಯಾರು, ಎಲ್ಲಿದ್ದಾನೆ. ಆಗ ಆ ಒಂದು ಭಕ್ತರ ಸಂಘದಲ್ಲಿ ನಾವು ತೊಡಗಿದಾಗ ಏನಾಗತ್ತೆ, ಈ ಸುಳ್ಳು ಪ್ರತಿಬಿಂಬದಿಂದ ಕ್ರಮೇಣವಾಗಿ ನಿರ್ಲಿಪ್ತರಾಗ್ತೀವಿ. ಕ್ರಮೇಣವಾಗಿ ಕ್ರಮೇಣವಾಗಿ ಯಾಕೆ ಭಕ್ತಿ ಎಷ್ಟು ಪ್ರಬಲವಾದದ್ದು ಅಂದ್ರೆ, ಬಹಳ ಬೇಗ ನಾವು ನಿರ್ಲಿಪ್ತರಾಗ್ಬೋದು. ಆದ್ರೆ ತೊಂದರೆ ಏನಂದ್ರೆ, ನಮಗೆ ಭೌತಿಕ ವಸ್ತುಗಳನ್ನ ಬಿಡೋದಕ್ಕೆ ಇನ್ನು ಮನಸ್ಸು ಬಂದಿಲ್ಲ. ನಿರ್ಲಿಪ್ತರಾಗಬೇಕು ಅಂತ ನಮಗಿನ್ನು ಆಸೆ ಬಂದಿಲ್ಲ. ಏನೋ ಇನ್ನು ಪುನಃ ಪುನಃ ಚರ್ಬಿತ ಚರ್ವಣ ನಾಮ, ಕಬ್ಬಿನ ಜಿಲ್ಲೆಯಲ್ಲಿ ಒಂದು ಚೂರು ಒಂದು ಹನಿ ಕೂಡ ರಸ ಇಲ್ಲ. ಆದರೂ ಅದನ್ನ ಜಗಿಯಕ್ಕೆ ನಾವು ಪ್ರಯತ್ನ ಮಾಡ್ತಾನೇ ಇದೀವಿ, ಪ್ರಯತ್ನ ಮಾಡ್ತಾನೇ ಇದೀವಿ. ಸೊ ಮನಸ್ಸಿನಲ್ಲಿ ಬರ್ಬೇಕು, ಓ ಈಗ ನಾನು ಈ ನನ್ನ ಪತ್ನಿ ಮಕ್ಕಳು ಅಂತ ನಾನು ಈ ಏನೋ ಆಕರ್ಷಿತನಾಗಿದ್ದೀನಿ. ಆದ್ರೆ ಈ ಆಕರ್ಷಣೆ ನಾನು ಮುಂದೇನು ಅನುಭವಿಸಿದ್ದೀನಿ. ಇದಕ್ಕೆ ಮುಂಚೆಯೂ ಕೂಡ ನಾನು ಒಂದು ಕುಟುಂಬದಲ್ಲಿದ್ದೆ, ಪತ್ನಿ ಪತಿ ಮಕ್ಕಳು ಇದೆಲ್ಲ ಎಲ್ಲರೂ ಇದ್ರು. ಮತ್ತೆ ಅದನ್ನೇ ಜಗಿತಾ ಇದ್ದೀನಿ ನಾನು. ಓ ಹೊಸ ವಸ್ತುಗಳನ್ನು ತಗೋಬೇಕು, ಬಟ್ಟೆಗಳನ್ನು ತಗೋ, ಇದನ್ನು ಎಲ್ಲ ಮಾಡಿದ್ದೀನಿ. ಅದನ್ನ ನಾವು ಜ್ಞಾಪಿಸ್ಕೋಬೇಕು, ಅಂದ್ರೆ ಜ್ಞಾನವನ್ನು ಪಡಿಬೇಕು. ಅದಕ್ಕೆ ನಾವು ಭಗವಂತನ ಭಕ್ತರ ಹತ್ರ ಹೋಗ್ಬೇಕು. ಇಲ್ಲಾಂದ್ರೆ ಬಹಳ ಬೇಗ ನಿರ್ಲಿಪ್ತರಾಗ್ಬೋದು ನಾವು. ಆದ್ರೆ ನಾವು ಇಷ್ಟು ವ್ಯಾಮೋಹವನ್ನ ಹೊಂದಿರೋದ್ರಿಂದ ಆ ನಿರ್ಲಿಪ್ತತೆ ಸ್ವಲ್ಪ ಸಮಯ ತಗೊಳತ್ತೆ. ಅಂದ್ರೆ ಭಕ್ತಿ ಬಹಳ ಪ್ರಬಲವಾದದ್ದು. ನಾವು ಪ್ರಕ್ರಿಯೆಯನ್ನ ಸರಿಯಾಗಿ ಪಾಲನೆ ಮಾಡಿದ್ರೆ ಬಹಳ ಬೇಗ ನಿರ್ಲಿಪ್ತರಾಗೋಗ್ತೀವಿ. ಈ ಸಂಬಂಧದಲ್ಲಿ ಅಸಂಗ ಎಂಬ ಪದವು ಬಹಳ ಮುಖ್ಯವಾಗಿದೆ. ಏಕೆಂದರೆ ಇಂದ್ರಿಯ ತೃಪ್ತಿಗಾಗಿನ ಮತ್ತು ಭೌತಿಕ ಪ್ರಕೃತಿಯ ಮೇಲಿನ ಪ್ರಭುತ್ವಕ್ಕಾಗಿನ ಅನುರಾಗವು ಬಹಳ ಪ್ರಬಲವಾದದ್ದು. ಅದೇ ಇಂದ್ರಿಯ ತೃಪ್ತಿಗಾಗಿ ಮತ್ತು ಭೌತಿಕ ಪ್ರಕೃತಿಯ ಮೇಲಿನ ಪ್ರಭುತ್ವ. ನಾವೆಲ್ಲರೂ ಕೂಡ ನಮ್ಮ ನಮ್ಮ ಪ್ರಭುತ್ವವನ್ನ ಸ್ಥಾಪಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ನಮ್ಮ ಕಾರ್ಯಕ್ಷೇತ್ರದಲ್ಲೇ. ಅಷ್ಟರಲ್ಲೇ ನಾನೇ ಪ್ರಭು ಅನ್ನೋದನ್ನು ಸ್ಥಾಪನೆ ಮಾಡೋಕೆ ಪ್ರಯತ್ನ ಮಾಡ್ತಾ ಇದೀವಿ. ಮತ್ತೆ ಇದರ ಮೇಲಿನ ಅನುರಾಗ, ಅದರಲ್ಲಿ ಒಂದು ತರಹದ ರಸವಿದೆ. ಆ ರಸದಿಂದ ಆದ ರಸ ಬಹಳ ಪ್ರಬಲವಾದ ನಮ್ಮನ್ನ ಬಹಳ ಗಟ್ಟಿಯಾಗಿ ಬಿಗಿದೆ, ಬಿಗಿಯಾಗಿ ಹಿಡ್ಕೊಂಡ್ಬಿಟ್ಟಿದೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದಾರೆ ಅಧಿಕೃತ ಗ್ರಂಥಗಳ ಆಧಾರದ ಮೇಲೆ. ಹಾಗಾಗಿ ಇದು ಬಹಳ ಪ್ರಬಲವಾದದ್ದು. ಹಾಗಾಗಿ ಅಧಿಕೃತ ಗ್ರಂಥಗಳ ಆಧಾರದ ಮೇಲೆ ಆಧ್ಯಾತ್ಮಿಕ ವಿಜ್ಞಾನದ ಚರ್ಚೆಯನ್ನು ಮಾಡುವುದರ ಮೂಲಕ ಒಬ್ಬ ಅದನ್ನು ನಿರ್ಲಿಪ್ತತೆಯನ್ನು ಕಲಿಯಬೇಕು. ಸೊ ಅದಕ್ಕೆ ಪ್ರಭುಪಾದರು ಇಷ್ಟೊಂದು
ಭಿಕ್ಷೆಗಳನ್ನು ಕೊಟ್ಟಿದ್ದಾರೆ, ಭಾವಾರ್ಥಗಳನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಈ ಆಧ್ಯಾತ್ಮಿಕ ವಿಜ್ಞಾನದ ಚರ್ಚೆಯನ್ನು ಮಾಡಬೇಕಂತೆ. ಇವೆಲ್ಲವನ್ನ ಅರ್ಥ ಮಾಡ್ಕೋಬೇಕು ನಾವು. ಓ, ನಾನು ಇಲ್ಲಿ ಸಿಕ್ಕಾಕೊಂಡಿರೋದು, ಓಕೆ, ಏನೋ ಆಕರ್ಷಣೆ ಆಗ್ತಾ ಇದೆ, ಆದರೆ ಇದು ರೋಗಗ್ರಸ್ತ ಸ್ಥಿತಿ. ಇಲ್ಲಿ ನಾನು ಅನುರಕ್ತನಾಗಿರೋದ್ರಿಂದಾನೇ ನಾನು ಕಷ್ಟವನ್ನು ಅನುಭವಿಸ್ತಾ ಇದ್ದೀನಿ, ಮತ್ತೆ ಇಲ್ಲಿ ಯಾವುದು ಶಾಶ್ವತವಲ್ಲ, ಎಲ್ಲವನ್ನು ಕಳ್ಕೋತೀನಿ. ಮತ್ತು ನಿಜವಾಗಿಯೂ ಜ್ಞಾನದಲ್ಲಿರುವ ವ್ಯಕ್ತಿಗಳಿಂದ ಆಲಿಸಬೇಕು, ಅದಕ್ಕೆ ನಾವು ಪ್ರಭುಪಾದರಿಂದ ಆಲಿಸ್ತಾ ಇದ್ದೀವಿ. ಹಾಗಾಗಿ ಭಕ್ತರ ಸಂಘಕ್ಕೆ ಬರಬೇಕು, ಅಸಂಗವನ್ನು ತ್ಯಜಿಸಬೇಕು. ಅಸಂಗ ಅಂದ್ರೆ ಯಾವುದು ನಿಜವಾದ ಸಂಘವಲ್ವೋ ಅದು, ಅಂದ್ರೆ ಭೌತಿಕ ಜಗತ್ತಿನ ಇಂದ್ರಿಯ ತೃಪ್ತಿ, ಪ್ರಭುತ್ವ ಇವೆಲ್ಲವನ್ನು ತ್ಯಜಿಸಬೇಕು. ತ್ಯಜಿಸೋದು ಹೇಗೆ? ಭಕ್ತರ ಸಂಘದಲ್ಲಿ ಭಕ್ತಿ ಮಾಡುವಾಗ. ಆಮೇಲೆ ಕೊನೆಗೆ ನಾವು ದೇವೋತ್ತಮ ಪರಮ ಪೂಜನ ಬಳಿಗೆ ಹೋಗ್ತೀವಿ. ಭಗವಂತನ ಹತ್ರ ಬಂದ ತಕ್ಷಣ ನಾವು ಶರಣಾಗತರಾಗ್ಬೇಕು. ಕೃಷ್ಣ ಏನ್ ಹೇಳ್ತಾನೆ ಕೊನೆಯಲ್ಲಿ, ನಾನು ಸರ್ವಧರ್ಮ ಪರಿತ್ಯಜ ಮಾಮಿ. ಅದಕ್ಕೆ ಕೃಷ್ಣ ಈ ಒಂದು ಅಧ್ಯಾಯದಲ್ಲಿ ತನ್ನ ಧಾಮದ ವರ್ಣನೆಯನ್ನು ಕೊಡ್ತಾನೆ. ಯಾಕೆ? ನಮ್ಮನ್ನ ಸ್ವಲ್ಪ ಆಕರ್ಷಿಸೋದಕ್ಕೆ. ಅಯ್ಯೋ, ಇಲ್ಲೆಲ್ಲ ಸಿಕ್ಕಾಕೊಂಡ್ಬಿಟ್ಟಿದ್ದೀರಲ್ಲಪ್ಪ ಈ ಭೌತಿಕ ಜಗತ್ತಿನಲ್ಲಿ, ಇನ್ನೊಂದು ಇದಕ್ಕಿಂತ ಚೆನ್ನಾಗಿರೋ ಲೋಕ ಇದೆ. ಯಾಕಂದ್ರೆ ನಮಗೆ ಸುಮ್ಮನೆ ನಿರ್ಲಿಪ್ತರಾಗಿ ಭೌತಿಕ ವಿಷಯಗಳಿಂದ ಅಂದ್ರೆ ನಮ್ಗೆ ಅಷ್ಟು ಅದರಿಂದ ಆಕರ್ಷಿತರಾಗಲ್ಲ ನಾವು. ಇದಕ್ಕಿಂತ ಚೆನ್ನಾಗಿರೋ ಲೋಕ ಇದೆ, ಅಲ್ಲಿ ಇನ್ನೂ ಸಂತೋಷ ಸಿಗುವಂತ ಸಾಧ್ಯತೆಗಳಿವೆ ಅಂದಾಗ, ಆಮೇಲೆ ಓ ಸರಿ, ನಾನು ಯೋಚನೆ ಮಾಡ್ತೀನಿ ಇದ್ರ ಬಗ್ಗೆ. ಅದಕ್ಕೆ ಕೃಷ್ಣ ಈಗ ಮುಂದೆ ಹೋಗಿ ತನ್ನ ಧಾಮದ ವರ್ಣನೆಯನ್ನ ಮಾಡ್ತಾನೆ, ನಮ್ಮನ್ನ ಆಕರ್ಷಿಸಲು. ಹಾಗಾದ್ರೆ ಹಾಗಾಗಿ ಶರಣಾಗತರಾಗ್ಬೇಕು. ಶರಣಾಗತಿ ಶ್ರವಣ ಜಪ ಇತ್ಯಾದಿಗಳ ಮೂಲಕ ಭಕ್ತಿ ಸೇವೆಯನ್ನು ಮಾಡುವುದರ ಫಲವಾಗಿದೆ. ಶರಣಾಗತಿ ಸುಮ್ಮನೆ ಬರೋದಿಲ್ಲ, ಕೆಲವರಿಗೆ ಬಂದ್ಬಿಡುತ್ತೆ. ಯಾಕಂದ್ರೆ ಬಹಳ ಹಿಂದಿನ ಜನ್ಮಗಳಲ್ಲಿ ಭಕ್ತಿಯನ್ನು ಮಾಡ್ಕೊಂಡು ಬಂದವರು ಬಹಳ ಸುಲಭವಾಗಿ ಶರಣಾಗತರಾಗೋಗ್ತಾರೆ ಭಗವಂತ. ಆದರೆ ಯಾರಿಗೆ ಅದಿಲ್ವೋ, ಆ ಹಂತಕ್ಕೆ ಬಂದಿಲ್ವೋ, ಅವರು ಶ್ರವಣ ಜಪ ಇತ್ಯಾದಿ ಬೇರೆ ಭಕ್ತಿ ಯೋಗದ ಪ್ರಕ್ರಿಯೆಗಳನ್ನು ಮಾಡ್ತಾ 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 ಕ್ರಮೇಣವಾಗಿ ಶರಣಾಗತರಾಗ್ತಾರೆ. ಕ್ರಮೇಣವಾಗಿ ಅಂತ ಯಾಕೆ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಅದು ನಮ್ಮ ಇಚ್ಛೆ. ತಕ್ಷಣ ಶರಣಾಗತರಾಗ್ಬೇಕು ಅಂದ್ರೆ ಆಗ್ಬೋದು, ಅದಕ್ಕೆ ಸರಿಯಾಗಿರೋ ಸಂಘದಲ್ಲಿ ಇದ್ರೆ ಸಾಧ್ಯವಾಗತ್ತೆ. ಕೃಷ್ಣ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾನೆ, ಅಂತಿಮವಾಗಿ ಆ ಭಗವಂತನ ಹತ್ರ ಬರ್ಬೇಕು, ನನ್ನ ಹತ್ರ ಬರ್ಬೇಕು. ಇಲ್ಲಿಗೆ ಹೋದ್ಮೇಲೆ ಇಲ್ಲಿಗೆ ಬರಬೇಕಾಗಿಲ್ಲ, ಆದ್ರೆ ನಮ್ಮ ಬಳಿ ಸ್ವಾತಂತ್ರ್ಯ ಇರೋದ್ರಿಂದ ನಾವು ಮತ್ತೆ ಬರೋದಕ್ಕೆ ಇಷ್ಟಪಟ್ಟರೂ ಪಡ್ಬೋದು, ನಮ್ಮ ಮೇಲೆ ಅವಲಂಬಿತವಾಗಿದೆ ಅದು. ಇಲ್ಲಿ ಶರಣಾಗತಿಯ ಪ್ರಕ್ರಿಯೆಯನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಕೃಷ್ಣ ಹಿಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ, ಭಗವಂತನಿಗೆ ದೇವೋತ್ತಮ ಪರಮ ಪೂಜನಿಗೆ ಶರಣಾಗಬೇಕು. ಶರಣಾಗತಿ ಅಂದ್ರೆ ಹೇಗಾಗತ್ತೆ? ಅದನ್ನ 18ನೇ ಅಧ್ಯಾಯದಲ್ಲಿ ಇದೆ, ಸರ್ವಧರ್ಮಾನ್ ಪರಿತ್ಯಜ್ಯ. ಇದು ಇದು ಇನ್ನೂ ಚೆನ್ನಾಗಿ ಒಂಥರ ಪ್ರಾಕ್ಟಿಕಲ್ ಆಗಿರೋ ಅಂತ ಶ್ಲೋಕ. ಇದು ನಮ್ಮ ಮುಖ್ಯ ವಿಷಯ ಇವತ್ತಿಗೆ. ಶ್ಲೋಕ 15, ಶ್ಲೋಕ 5. ನಿರ್ಮಾನ ಮೋಹಾಜಿತ ಸಂಗ ದೋಷ ಆಧ್ಯಾತ್ಮ ನಿತ್ಯ ವಿನಿವೃತ್ತ ಕಾಮಾ ದ್ವಂದ್ವೈರ್ ವಿಮುಕ್ತ ಸುಖ ದುಃಖ ಸಂಜ್ಞೈರ್ ಗಚ್ಚಂತ ಮೂಢಾ ಪದಮವ್ಯಯಂ ತತ್. ನಿರ್ಮಾನ ಹುಸಿ ಪ್ರತಿಷ್ಠೆ, ಹುಸಿ ಪ್ರತಿಷ್ಠೆ ಅಹಂಕಾರ, ಮೋಹ ಭ್ರಮೆ, ಜಿತ ಸಂಘದೋಷ. ಸಂಘದೋಷ ಅಂದ್ರೆ ಹುಸಿ ಸಂಘ, ಜಿತ ಜಯಿಸೋದು ಮುಕ್ತರಾಗೋದು. ಆಮೇಲೆ ಅಧ್ಯಾತ್ಮ ನಿತ್ಯ, ಶಾಶ್ವತತೆಯನ್ನು ಅರ್ಥ ಮಾಡಿಕೊಳ್ಳುವವರು. ವಿನಿವೃತ್ತ ಕಾಮಃ ಭೌತಿಕ ಕಾಮದಿಂದ ನಿವೃತ್ತರಾದವರು. ದ್ವಂದ್ವೈರ್ ಸುಖ ದುಃಖಗಳ ದ್ವಂದ್ವಗಳಿಂದ ವಿಮುಕ್ತರಾಗಿರುವವರು. ಮತ್ತೆ ದಿಗ್ಭ್ರಮಿತರಾಗದೆ ಅಮೂಢಾ, ದಿಗ್ಭ್ರಮಿತರಾಗದೆ ಗಚ್ಚಂತಿ ಪದಂ ಅವ್ಯಯಂ ತತ್. ಯಾರು ಪರಮ ಪುರುಷನಿಗೆ ಹೀಗೆ ಶರಣಾಗಬೇಕೆಂಬುದನ್ನು ತಿಳಿದಿರುವವರು ಶಾಶ್ವತ ರಾಜ್ಯವನ್ನು ಪಡೆಯುತ್ತಾರೆ.
ಇದು ಶರಣಾಗತಿಯ ಮಾರ್ಗ. ಹೇಗೆ ಶರಣಾಗತರಾಗೋದು? ಹುಸಿ ಪ್ರತಿಷ್ಠೆ ಭ್ರಮೆ ಹುಸಿ ಸಂಘದಿಂದ ಮುಕ್ತರಾಗ್ಬೇಕು. ಹುಸಿ ಪ್ರತಿಷ್ಠೆ ಯಾಕಂದ್ರೆ ನಾವು ಇದೇ ಅಲ್ಲ ಮತ್ತೆ ಈ ಭೌತಿಕ ಜಗತ್ತಿನಲ್ಲಿ ಪಡ್ಕೊಂಡಿರೋದು ಯಾವುದು ನಿಜವಾಗಿಯೂ ನಮ್ಮದಲ್ಲ ಮತ್ತೆ ಇರೋದು ಕೂಡ ಎಲ್ಲವೂ ತಾತ್ಕಾಲಿಕವಾದದ್ದು. ನಾನು ಎನಿವೇ ಒಂದು ನನ್ನ ಸ್ಥಾನ ನಿಜವಾಗಿಯೂ ಬಹಳ ಅಲ್ಪ ಸ್ಥಾನ ನಂದು. ಪ್ರತಿಷ್ಠೆ ಪಡೆ ಅಥವಾ ಅಹಂಕಾರ ಗರ್ವವನ್ನು ಪಡೋದಕ್ಕೆ ಕಾರಣವೇ ಇಲ್ಲ, ಯಾಕಂದ್ರೆ ನನಗಿಂತ ಸರ್ವಶ್ರೇಷ್ಠರಾದ ವ್ಯಕ್ತಿಗಳು ಹಲವಾರು ಇದ್ದಾರೆ. ಮತ್ತೆ ನಾನು ನಿಜವಾಗ್ಲೂ ಈ ದೇಹವೇ ಅಲ್ಲ, ಆತ್ಮ. ಆತ್ಮ ಎಲ್ಲ ಆತ್ಮಗಳು ಒಂದೇ, ಭಗವಂತನ ಅಂಶ. ಹಾಗಾಗಿ ಈ ಮೇಲು ಕೀಳು ಅನ್ನೋದು ಹುಸಿ, ಸುಳ್ಳು ಅದು. ಹುತಿ ಹುಸಿ ಪ್ರತಿಷ್ಠೆಯನ್ನ ಬಿಡಬೇಕು. ಭ್ರಮೆ ಅದೇ ತಿರ್ಗಾ ಮತ್ತೆ ಅದೇ ನಾನು ದೇಹ, ಈ ಜಗತ್ತು ನನ್ನ ಆನಂದಕ್ಕೋಸ್ಕರ ಇರೋದು. ಮತ್ತೆ ಅಂತಹ ಯೋಚನೆ ಇರುವಂತಹ ಸಂಘವನ್ನ ಬಿಡಬೇಕು, ಅಂದ್ರೆ ಸಾಮಾನ್ಯ ಅಭಕ್ತರ ಸಂಘ, ಭಕ್ತರಲ್ಲದವರ ಸಂಘವನ್ನ ತ್ಯಜಿಸಬೇಕು. ಸೊ ಯಾರು ಈ ರೀತಿ ಮಾಡ್ತಾರೋ, ಹುಸಿ ಪ್ರತಿಷ್ಠೆ ಭ್ರಮೆ ಮತ್ತು ಹುಸಿ ಸಂಘದಿಂದ ಮುಕ್ತರಾಗಿರುವವರು ಶಾಶ್ವತತೆಯನ್ನು ಅರ್ಥ ಮಾಡಿಕೊಂಡಿರುವವರು. ಅದಕ್ಕೆ ನಾವು ಭಕ್ತರ ಸಂಘಕ್ಕೆ ಬರಬೇಕು, ಅವರಿಂದ ಶ್ರವಣ ಮಾಡಬೇಕು, ಆಗ ನಮ್ಗೆ ಈ ಶಾಶ್ವತತೆ ಅರ್ಥ ಆಗತ್ತೆ. ಭೌತಿಕ ಕಾಮದಿಂದ ನಿವೃತ್ತರಾಗಿರೋರು, ಭೌತಿಕ ಕಾಮ ಇದು ಬೇಕು ಅದು ಬೇಕು ಭೌತಿಕವಾಗಿ ಇದರಿಂದಲೂ ನಿವೃತ್ತರಾಗಬೇಕು. ಎಷ್ಟು ಸತಿ ಎಷ್ಟು ನಾವು ಆ ವಸ್ತುವನ್ನು ಕೊಂಡುಕೊಂಡ್ರು ಕೂಡ ನಮಗೆ ಯಾವ ರೀತಿಯ ಸಂತೋಷವೂ ಆಗ್ತಾ ಇಲ್ಲ. ಇಲ್ಲಾಂದ್ರೆ ಅಷ್ಟೊಂದು ವಸ್ತುಗಳನ್ನು ಕೊಂಡುಕೊಂಡು ನಾವು ಎಷ್ಟು ಸಂತೋಷವಾಗಿರ್ಬೇಕಾಯ್ತು ಇಷ್ಟೊತ್ತಿಗೆ. ಸೊ ಅದರಿಂದ ಏನು ಪ್ರಯೋಜನ ಆಗ್ತಾ ಇಲ್ಲ, ನಿಜವಾಗಿಯೂ ನನಗೆ ಯಾವ ಆನಂದವೂ ಸಿಗ್ತಾ ಇಲ್ವಲ್ಲ. ಕಾಮದಿಂದ ನಿವೃತ್ತರಾಗುವುದು ಬುದ್ಧಿವಂತಿಕೆ, ಸುಮ್ಮನೆ ಹಣ ವ್ಯರ್ಥ ಆಗ್ತಾ ಇದೆ. ಮತ್ತೆ ಸುಖ ದುಃಖಗಳ ದ್ವಂದ್ವಗಳಿಂದ ಮುಕ್ತರಾಗಿರುವವರು. ಸುಖ ದುಃಖಗಳ ದ್ವಂದ್ವಗಳು ಕೂಡ ಈ ನಾನು ಈ ದೇಹ ಒಂದು ಪ್ರಜ್ಞೆಯಲ್ಲಿ ಇರೋ ತನಕ ಅದು ಇದೆ. ನಾನು ಆತ್ಮ ಅಂದ ತಕ್ಷಣ ಸುಖ ದುಃಖ ಇಲ್ಲವೇ ಇಲ್ಲ, ಸನಾತನ. ಆಗ ಆಧ್ಯಾತ್ಮಿಕ ಆನಂದವನ್ನು ಅನುಭವಿಸ್ತೀವಿ, ಭೌತಿಕ ಸುಖ ದುಃಖ ಇಲ್ಲ ನಮಗೆ. ಸೊ ಇದೆಲ್ಲದರಿಂದ ಮುಕ್ತರಾಗಿರುವವರು ದಿಗುಡಿ ಮತ್ತೆ ರಾಗದೆ ನಮ್ಮ ಪರಮಪುರುಷನಿಗೆ ಹೇಗೆ ಶರಣಾಗಬೇಕೆಂಬುದನ್ನು ತಿಳಿದಿರುವವರು ಶಾಶ್ವತ ರಾಜ್ಯವನ್ನು ಪಡೆಯುತ್ತಾರೆ. ಪ್ರಭುಪಾದರಲ್ಲಿ ಬರಿತಾ ಇದ್ದಾರೆ, ಶರಣಾಗತಿಯ ಪ್ರಕ್ರಿಯೆಯನ್ನು ಇಲ್ಲಿ ಬಹಳ ಸೊಗಸಾಗಿ ವಿವರಿಸಲಾಗಿದೆ. ಮೊದಲ ಗುಣವೆಂದರೆ ಒಬ್ಬ ಆತನು ಪ್ರತಿಷ್ಠೆಯಿಂದ ಮೋಹಿತನಾಗಬಾರದು. ಬದ್ಧ ಜೀವಿಯು ನಾನು ಭೌತಿಕ ಪ್ರಕೃತಿಯ ಅಧಿಪತಿ ಎಂದು ಭಾವಿಸಿಕೊಳ್ಳುತ್ತಾ ಅಹಂಕಾರದಿಂದ ಉಬ್ಬುತ್ತಾನೆ. ಹಾಗಾಗಿ ದೇವೋತ್ತಮ ಪರಮ ಪುರುಷನಿಗೆ ಶರಣಾಗುವುದು ಅವನಿಗೆ ಬಹಳ ಕಠಿಣ. ಯಾರಿಗೆ ಇಷ್ಟೊಂದು ಅಹಂಕಾರ ಇದೆಯೋ ಅವರಿಗೆ ಯಾಕೆ ದೇವರಿಗೆ ಶರಣ ಆಗ್ತಾರೆ? ಹಾಗಾಗಿ ಶರಣಾಗತಿ ಅವರಿಗೆ ಬಹಳ ಕಠಿಣ. ಅದಕ್ಕೆ ಪ್ರಭುಪಾದರು ಒಂದು ಕಡೆ ಹೇಳ್ತಾರೆ, ಭೌತಿಕ ಸ್ಥಾನ ಶಿಕ್ಷಣ ಸಂಪತ್ತು ಮಾನ ಇವೆಲ್ಲವೂ ಕೂಡ ನಮಗೆ ಭಗವಂತನಿಂದ ನಮ್ಮನ್ನು ದೂರ ಇರಿಸುತ್ತೆ. ಈ ಅಹಂಕಾರ ಹುಸಿ ಪ್ರತಿಷ್ಠೆ. ಒಬ್ಬ ತನ್ನ ನಿಜವಾದ ಜ್ಞಾನವನ್ನು ಬೆಳೆಸಿಕೊಳ್ಳುವ ಮೂಲಕ ತಾನು ಭೌತಿಕ ಪ್ರಕೃತಿಯ ಪ್ರಭು ಅಲ್ಲ ಎಂಬುದನ್ನು ತಿಳಿದುಕೊಳ್ಳಬೇಕು. ಯಾಕಂದ್ರೆ ಈಶಾವಾಸ್ಯಂ ಇದಂ ಸರ್ವಂ ಎಲ್ಲವೂ ಕೃಷ್ಣನಿಗೆ ಸೇರಿದ್ದು, ದೇವೋತ್ತಮ ಪರಮ ಪುರುಷನೇ ಪ್ರಭು. ಒಬ್ಬಾತನು ಪ್ರತಿಷ್ಠೆಯಿಂದ ಉಂಟಾಗುವ ಭ್ರಮೆಯಿಂದ ಮುಕ್ತನಾದಾಗ ಅವನು ಶರಣಾಗತಿಯ ಪ್ರಕ್ರಿಯೆಯನ್ನು ಪ್ರಾರಂಭಿಸಬಲ್ಲನು. ಸೊ ಮೊದಲ ಹಂತ ಈ ಪ್ರತಿಷ್ಠೆಯಿಂದ ಉಂಟಾಗಿರುವ ಭ್ರಮೆಯಿಂದ ಹೊರಗೆ ಬರಬೇಕು, ಆಗ ಶರಣಾಗತಿಯ ಪ್ರಕ್ರಿಯೆಯನ್ನು ಪ್ರಾರಂಭಿಸಬಲ್ಲ. ಈ ಭೌತಿಕ ಜಗತ್ತಿನಲ್ಲಿ ಯಾವಾಗಲೂ ಗೌರವವನ್ನು ನಿರೀಕ್ಷಿಸುವವನಿಗೆ ಪರಮ ಪುರುಷನಿಗೆ ಶರಣಾಗುವುದು ಸಾಧ್ಯವೇ ಇಲ್ಲ. ಜನರು ಭಕ್ತಿಗೆ ಬಂದಿರ್ತಾರೆ, ಭಕ್ತಿಯನ್ನ ಮಾಡ್ತಾ ಇರ್ತಾರೆ, ಭಕ್ತಿಯ ಪ್ರಕ್ರಿಯೆ, ಆದ್ರೂ ಕೂಡ ಎಲ್ಲೋ ನನಗೆ ಗೌರವ ಸಿಗ್ತಾ ಇಲ್ವಲ್ಲ, ಇದು ನನ್ನ ಅನುಭವ ಕೂಡ. ಆರಂಭದಲ್ಲಿ ಗುರುಗಳು ಬೇರೆ ಶಿಷ್ಯಂದ್ರ ಹತ್ರ ಮಾತಾಡ್ತಾ ಇದ್ದಾರೆ, ನನ್ನ ಹತ್ರ ಮಾತಾಡ್ತಾ ಇಲ್ಲ, ಅಥವಾ ನನ್ನ ಕೆಲಸಗಳನ್ನ ಹೊಗಳ್ತಾ ಇಲ್ಲ, ಈ ರೀತಿ ಎಲ್ಲ ನನಗೆ ಅಪೇಕ್ಷೆ ಇರ್ತಾ ಇತ್ತು. ಈ ಗೌರವವನ್ನು ನಿರೀಕ್ಷಿಸುವ ಒಂದು ವಿಷಯ ನನ್ನಲ್ಲಿ ಇತ್ತು ಮುಂಚೆ.
ಆದರೆ ಕ್ರಮೇಣವಾಗಿ ಬೇರೆ ಭಕ್ತರ ಸಂಘದಿಂದಾಗಿ ಪ್ರಭುಪಾದರ ಪುಸ್ತಕಗಳ ಅಧ್ಯಯನದಿಂದಾಗಿ ಗೊತ್ತಾಯ್ತು ಇದು ಹುಸಿ ಪ್ರತಿಷ್ಠೆ ಭ್ರಮೆ ಇದು. ಅದಿರೋ ತನಕ ಭಗವಂತನಿಗೆ ಶರಣಾಗೋದು ಬಹಳ ಕಷ್ಟವಾಗಿತ್ತು, ಯಾಕಂದ್ರೆ ನಾನು ಅನ್ನೋದೇ ಮುಖ್ಯವಾಗಿತ್ತು. ಸೊ ಇದು ಗೌರವವನ್ನು ಇನ್ನೊಬ್ಬರಿಂದ, ಅದಕ್ಕೆ ಚೈತನ್ಯ ಮಹಾಪ್ರಭು ಹೇಳ್ತಾರೆ ಅಮಾನಿನ ಮಾನದೇನ, ಇನ್ನೊಬ್ರು ಗೌರವ ಕೊಡದೆ ಇದ್ರು ಅವರಿಗೆ ಗೌರವ. ಬಹಳ ಕಷ್ಟ, ಸತತವಾಗಿ ಪ್ರಯತ್ನಿಸ್ತಾ ಇದ್ದೀನಿ, ಸತತವಾಗಿ ಸೋಲ್ತಾ ಇದ್ದೀನಿ. ಪ್ರಯತ್ನ ಆದರೆ ಮುಂದುವರಿಯುತ್ತೆ, ಅರಿತುಕೊಂಡಂತೆ ಸಾಧನೆ ಮಾಡಿದ್ದೇವೆ. ಈ ಪ್ರತಿಷ್ಠೆ ಕೂಡ ಭ್ರಮೆಯಿಂದನೇ ಉಂಟಾಗಿರುತ್ತೆ. ಇಂಥ ಮೂರ್ಖ ಕಲ್ಪನೆ, ಪ್ರಪಂಚದ ಅಧಿಪತಿ ನಾನು, ಇದು ಒಂದರಿಂದಾನೇ ನಾವು ಸಿಕ್ಕಾಕೊಂಡಿರೋದು ಇವಾಗ ನಿತ್ಯ ಅಹಂಕಾರ. ಇಡೀ ಪ್ರಪಂಚವು ಈ ಭಾವನೆ ಅಡಿಯಲ್ಲಿ ಜನರು ಏನನ್ ಗೊತ್ತಾ ಇದ್ದಾರೆ, ಈ ಭೂಮಿ ಪೃಥ್ವಿ ಮಾನವ ಸಮಾಜಕ್ಕೆ ಸೇರಿದೆ, ಅದಕ್ಕೆ ಜನರು ಏನ್ ಮಾಡ್ತಾರೆ ಸೈಟ್ ತಗೋತಾರೆ, ಭೂಮಿಯನ್ನ ವಿಭಜಿಸ್ತಾ ಇದ್ದಾರೆ. ನಾವಲ್ವೇ ಅಲ್ವಲ್ಲ ಮಾಲೀಕರು. ಸೊ ಈ ಒಂದು ಸುಳ್ಳು ಕಲ್ಪನೆ ಇದು, ನಾವು ಮಾಲೀಕರು ಅಂದು ಈ ಸುಳ್ಳು ಕಲ್ಪನೆಯಿಂದ ಮುಕ್ತನಾದಾಗ ಅವನು ಕೌಟುಂಬಿಕ ಸಾಮಾಜಿಕ ರಾಷ್ಟ್ರೀಯ ಮಮಕಾರಗಳಿಂದ ಉಂಟಾಗುವ ಎಲ್ಲ ಸುಳ್ಳು ಒಡನಾಟದಿಂದ ಮುಕ್ತನಾಗುತ್ತಾನೆ. ಹಾಗಾಗಿ ಮೊದಲು ನಾವು ತಿಳ್ಕೋಬೇಕು, ನಾನು ಈ ದೇಹವೇ ಅಲ್ಲ, ಮತ್ತೆ ಈ ಹುಸಿ ಪ್ರತಿಷ್ಠೆ, ಈ ಭ್ರಮೆ, ಈ ಒಡೆತನ, ಇದೆಲ್ಲ ಇದೆಲ್ಲ ಕನಸು ಅಷ್ಟೇ. ಆದರೆ ನಾವು ಇಂತಹ ಯಾರು ಇಂತಹ ಭ್ರಮೆಯಲ್ಲಿ ಸಿಕ್ಕಾಕೊಂಡಿದ್ದಾರೋ ಅಂತಹ ಜನರ ಸಂಘವನ್ನ ಮಾಡಿದ್ರೆ ಈ ಭ್ರಮೆ ಕೊನೆಗೊಳ್ಳೋದಿಲ್ಲ, ಇನ್ನು ಹೆಚ್ಚು ಬಂಧಿತರಾಗ್ತೀವಿ. ಮೊದಲ ಅಂತ ಏನು, ನಾವು ಈ ಹುಸಿ ಪ್ರತಿಷ್ಠೆ, ಭ್ರಮೆ, ಈ ಅಂತಹ ಸಂಘದಿಂದ ಹೊರಗಡೆ ಬರಬೇಕು, ಇದು ಮೊದಲು. ಆ ಬಳಿಕ ಆಧ್ಯಾತ್ಮಿಕ ಜ್ಞಾನವನ್ನು ಬೆಳೆಸಿಕೊಳ್ಳಬೇಕು, ಯಾವುದು ನಮ್ದು ಯಾವುದು ನಮ್ದಲ್ಲ ಇಟ್ಕೋಬೇಕು. ನಾನೇ ದೇಹ ಅಲ್ಲ, ಯಾವುದು ನನಗೆ ಸೇರಿದ್ದಲ್ಲ, ಮತ್ತೆ ಯಾಕೆ ನಾನು ಇಷ್ಟೊತ್ತು ಬಂದಿದ್ದನಾಗಿದ್ದೀನಿ, ಸುಖ ದುಃಖಗಳ ಸಂತೋಷ ಇವುಗಳಲ್ಲಿ ಸಿಕ್ಕಾಕೊಂಡಿದ್ದೀನಿ. ಇಲ್ಲ, ನಾನು ಆತ್ಮ, ಭಗವಂತನ ಅಂಶ, ಸಚ್ಚಿದ ಆನಂದ, ಆನಂದದಲ್ಲಿ ಇರ್ಬೋದು ನಾನು. ಈ ದ್ವಂದ್ವಗಳಿಂದ ಮುಕ್ತರಾದಾಗ ಅವಾಗ ನಾವು ಸಂಪೂರ್ಣವಾಗಿ ಶರಣಾಗತರಾಗಬಹುದು. ಅರೆ ಭಕ್ತಿಯ ಪ್ರಕ್ರಿಯೆ ಎಷ್ಟು ಪ್ರಬಲವಾದದ್ದು ಅಂದ್ರೆ, ಭಕ್ತಿ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಈ ಯೋಗ್ಯತೆ ನಮ್ಮಲ್ಲಿ ಬಂದ್ಬಿಡುತ್ತೆ. ಇವಾಗ ನಾವು ಇದನ್ನ ನಾನು ಈ ಹಂತವನ್ನ ತಲುಪಾದ್ಮೇಲೆ ನಾನು ಭಕ್ತಿಯನ್ನ ಮಾಡ್ತೀನಿ ಅಂದ್ರೆ ಈ ಹಂತ ನಾವು ಯಾವತ್ತೂ ತಲುಪದೇ ಇಲ್ಲ. ಅದಕ್ಕೆ ಭಕ್ತಿಯನ್ನ ಮಾಡೋದಕ್ಕೆ ನಾವು ಇವಾಗ ಭಕ್ತಿಯನ್ನ ಆಚರಣೆ ಮಾಡೋದು, ಅಭ್ಯಾಸ ಮಾಡ್ತಾ ಇದೀವಿ. ಭಕ್ತಿಯನ್ನು ಮಾಡೋದಕ್ಕೆ ಅಂದ್ರೆ ನಿಜವಾದ ಭಕ್ತಿ ಶುರು ಆಗೋದು ಬ್ರಹ್ಮಭೂತ ಪ್ರಸನ್ನಾತ್ಮನ ಸೋಚತಿನ ಕಾಂಕ್ಷತಿ. ಬ್ರಹ್ಮಭೂತ ಹಂತದಲ್ಲಿ ನಿಜವಾದ ಭಕ್ತಿ ಶುರು ಆಗೋದು. ಆ ಭಕ್ತಿಯನ್ನ ಮಾಡೋದಕ್ಕೆ ನಾವು ಗುರುಗಳಿಂದ ದೀಕ್ಷೆ ಪಡಿಬೇಕು. ಆ ದೀಕ್ಷೆಯನ್ನ ಪಡೆಯೋದಕ್ಕೆ ನಾವು ಈಗ ಅಭ್ಯಾಸವನ್ನು ಮಾಡ್ತಾ ಇದೀವಿ. ಸೊ ನಾವು ಇವಾಗ ಮೂರು ಹಂತದ ದೂರದಲ್ಲಿದ್ದೀವಿ. ಮೊದಲು ಸಾಧನೆ ಮಾಡ್ತಾ ಇದೀವಿ, ಆಮೇಲೆ ಸಾಧನೆ ಮಾಡಿ ಕ್ರಮೇಣವಾಗಿ ಈ ಎಲ್ಲ ಗುಣಗಳನ್ನ ಬೆಳೆಸ್ಕೋತೀವಿ. ಕ್ರಮೇಣವಾಗಿ ಅಂದ್ರೆ ಅದಕ್ಕಿಂತ ಮುಂಚೆ ನಾವು ಶರಣಾಗತರಾಗ್ಬೇಕು, ಗುರುಗಳಿಗೆ ಶರಣಾಗತರಾದಾಗ ನಮಗೆ ದೀಕ್ಷೆ ಸಿಗುತ್ತೆ. ಆಮೇಲೆ ನಾವು ಕ್ರಮೇಣವಾಗಿ ಸಾಧನೆಯನ್ನ ಮುಂದುವರಿಸಿ ಅವರ ಆದೇಶಗಳನ್ನ ಪಾಲನೆ ಮಾಡೋದ್ರಲ್ಲಿ ತೊಡಗಿದಾಗ ಏನಾಗುತ್ತೆ, ಕ್ರಮೇಣವಾಗಿ ಋಷಿ ಪ್ರತಿಷ್ಠೆ, ಭ್ರಮೆ ಎಲ್ಲದರಿಂದ ಹೊರಗಡೆ ಬಂದು ಸಂಪೂರ್ಣವಾಗಿ ಭಗವಂತನಿಗೆ ಶರಣಾಗತರಾಗುವಂತಹ ಹಂತಕ್ಕೆ ನಾವು ಬರ್ತೀವಿ. ಆದ್ರೆ ಭಕ್ತಿಯನ್ನ ಮಾಡದೆ ಹೋದ್ರೆ ನಮಗೆ ಈ ಹಂತಕ್ಕೆ ಬರಕ್ಕೆ ಜನ್ಮ ಜನ್ಮಗಳು ಬೇಕಾಗ್ಬೋದು. ಅದಕ್ಕಾಗಿ ಈ ಭಕ್ತಿಯ ಪ್ರಕ್ರಿಯೆ ಅಷ್ಟು ಪ್ರಬಲವಾದದ್ದು. ಇಲ್ಲಾಂದ್ರೆ ಈ ಭಗವದ್ಗೀತೆ ಶ್ಲೋಕಗಳನ್ನು ಓದ್ದಾಗ ಅಯ್ಯೋ ಇದೇನಿದೆ, ಅದು ಈ ಜನ್ಮದಲ್ಲಂತೂ ನನಗೆ ಸಾಧ್ಯವಿಲ್ಲ, ಯಾಕಂದ್ರೆ ನಾವು ನೋಡ್ತೀವಿ ಹುಟ್ಟುಗುಣ ಸುಟ್ಟರು ಹೋಗಲ್ಲ, ಅಯ್ಯೋ
ನನ್ನ ಇಷ್ಟೊಂದು ಗರ್ವ ಇದೆ, ಹೇಗಪ್ಪ ಇದನ್ನು ಬಿಡೋದು, ಪ್ರಯತ್ನ ಮಾಡ್ತಾ ಇದ್ದೀನಿ, ಆಗ್ತಾನೆ ಇಲ್ಲ. ಯಾಕಂದ್ರೆ ನಮ್ಮ ಸ್ವಶಕ್ತಿಯಿಂದ ನಾವು ನಮ್ಮ ಪ್ರತಿಷ್ಠೆಯನ್ನು ಬಿಡ್ತೀವಿ ಅಂದ್ರೆ ಸಾಧ್ಯ ಇಲ್ಲ. ಈ ಪ್ರಕ್ರಿಯೆಯಿಂದ ಮಾತ್ರ ಭಗವದ್ಗೀತೆ ಈ ಶ್ಲೋಕಗಳು ನಮಗೆ ಕಲಿಯುಗದ ಜನರಿಗೆ ಸಾಧ್ಯವಾಗುತ್ತೆ, ಇಲ್ಲ ಅಂದ್ರೆ ಅಸಾಧ್ಯ ಇದು. ಸೊ ಈ ಒಂದು ಶರಣಾಗತರಾಗಬೇಕು, ಶರಣಾಗತರಾಗೋದಕ್ಕೆ ಈ ಎಲ್ಲ ಗುಣಗಳನ್ನು ನಾವು ಬೆಳೆಸ್ಕೋಬೇಕು. ಆ ಗುಣಗಳನ್ನು ಬೆಳೆಸ್ಕೊಳ್ಳಕ್ಕೆ ಭಕ್ತರ ಸಂಘ ಮಾಡಬೇಕು, ಭಕ್ತರ ಸಂಘದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಭಕ್ತಿಯನ್ನ ಮಾಡಬೇಕು. ಆದರೆ ಈ ಭಕ್ತರ ಸಂಘದಲ್ಲಿದ್ದಾಗಲೂ ನಾವು ನಮ್ಮ ಅಹಂಕಾರವನ್ನ, ನಮ್ಮ ಸ್ಥಾನವನ್ನ, ಮಾನವನ್ನ, ಪ್ರತಿಷ್ಠೆಯನ್ನ ಉಳಿಸ್ಕೊಳಕ್ ಪ್ರಯತ್ನ ಮಾಡ್ತಾ ಇದ್ರೆ ಬಹಳ ಬಹಳ ಭಕ್ತರಿಗೆ ನೋಡಿ, ಸರಳ ಹೃದಯದವರು ಬಹಳ ಬೇಗ ಭಕ್ತಿಯಲ್ಲಿ ಮುಂದುವರೆದು ಬಿಡ್ತಾರೆ. ಸರಳ ಹೃದಯ ಬಹಳ ಸಿಂಪಲ್, ಅಯ್ಯೋ ಯಾವ ಅಹಂಕಾರ, ಲಾಭ, ಯಾವ ಪ್ರತಿಷ್ಠೆ, ಯಾವ ಮಾನ ಅವಮಾನ ಇದರ ಪರಿಗಣನೆ ಇಲ್ಲದೆ ಇರೋರು ಬಹಳ ಬೇಗ ಪ್ರಗತಿಯನ್ನು ಸಾಧಿಸ್ತಾರೆ. ಇದೇ ಬಹಳ ಮುಖ್ಯವಾದದ್ದು. ಈ ಕಾರಣಕ್ಕಾಗಿ ಜನರು ಸಂಪೂರ್ಣವಾಗಿ ಶರಣಾಗತರು ಆಗುದಿಲ್ಲ. ಮನಸ್ಸಿನಲ್ಲಿ ಏನೋ ಅನ್ಕೋತಿರ್ತಾರೆ, ಏನೋ ಹೇಳ್ತಾರೆ, ಗೊತ್ತಾಗದೇ ಇಲ್ಲ. ನಾವು ಪ್ರಚಾರದಲ್ಲಿ ತೊಡಗಿರ್ತೀವಲ್ಲ, ಒಂದೊಂದ್ಸತಿ ತಲೆ ಕೆಟ್ಟೋಗ್ಬಿಡುತ್ತೆ, ಏನಿದು ನೆನ್ನೆ ತಾನೇ ಸರಿಯಾಗಿದ್ರು ಇವತ್ತೇನಾಯ್ತು ಇವ್ರಿಗೆ, ಗೊತ್ತಾಗದಿಲ್ಲ. ಯಾಕಂದ್ರೆ ಸಂಪೂರ್ಣವಾಗಿ ತಮ್ಮನ್ನ ತಾವು ಅವರು ಬಹಿರಂಗ ಪಡಿಸ್ಕೊಂಡಿರಲ್ಲ. ಅರ್ಧಂಬರ್ಧ, ಎಷ್ಟು ಬೇಕೋ ಅಷ್ಟು, ಎಷ್ಟು ಹೇಳ್ಬೇಕೋ ಅಷ್ಟು ಸರಿಯಾಗಿ ಜನ. ಯಾಕಂದ್ರೆ ಜನರು ಎಷ್ಟು ಕಾಂಪ್ಲಿಕೇಟೆಡ್ ಅಂದ್ರೆ ಗೊತ್ತಾಗೋದು ಇಲ್ಲ. ಪ್ರತಿಷ್ಠೆ ಇದೆಲ್ಲ ಒಳಗಿಟ್ಕೊಂಡಿದ್ದಾರೆ, ಆದ್ರೆ ಯಾವ್ದನ್ನು ಹೊರಗೆ ಹಾಕ್ತಾ ಇಲ್ಲ, ಗೊತ್ತಾಗೋದಿಲ್ಲ. ಒಂದಿನ ತಕ್ಷಣ ಎತ್ ಬಿಸಾಕತ್ತೆ, ಅದು ಎತ್ತು ಒಗೆಯತ್ತೆ ಎಲ್ಲ ಹೊರಗಡೆ. ಅವಾಗ ಏನೋ ಅಸಂಬದ್ಧವಾದ ಏನೋ ಕೆಲಸವನ್ನು ಮಾಡ್ಬಿಡ್ತಾರೆ. ಹಾಗಾಗಿ ಇದೆಲ್ಲ ನಾವು ಬಹಳ ಜಾಗರೂಕರಾಗಿರ್ಬೇಕು. ಭಕ್ತರ ಸಂಘದಲ್ಲಿದ್ರು ಕೂಡ ಭಕ್ತರ ಮಾರ್ಗದರ್ಶನವನ್ನ ನಾವು ತಗೊಳ್ಳಿಲ್ಲ ಅಂದ್ರೆ ನಾವು ಭಕ್ತಿಯಲ್ಲಿ ಮುಂದುವರಿಯಕ್ ಆಗೋದಿಲ್ಲ. ಯಾಕಂದ್ರೆ ನಮ್ಮ ಅಹಂಕಾರ, ನಮ್ಮ ಪೂಜಾ, ನಮ್ಮ ಪ್ರತಿಷ್ಠೆ ಇವುಗಳನ್ನೇ ನಾವು ಹಿಡ್ಕೊಂಡು ಕೂತಿದ್ರೆ ಈ ಶರಣಾಗತಿ ಹಂತಕ್ಕೆ ಬರೋಕ್ಕಾಗಲ್ಲ. ಶರಣಾಗತಿ ಹಂತಕ್ಕೆ ಬರಲಿಲ್ಲ ಅಂದ್ರೆ ಕೃಷ್ಣ ಸಿಗೋದಿಲ್ಲ. ಇಲ್ಲಿ ಕೃಷ್ಣ ಅದಕ್ಕೆ ಸ್ವಲ್ಪ ನಮ್ಗೆ ಈ ಭಗವದ್ ಧಾಮದ ತನ್ನ ಧಾಮದ ವರ್ಣನೆಯನ್ನು ಕೊಡ್ತಾ ಇದ್ದೀನಿ. ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕ ಯದ್ಗತ್ವಾನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಆ ನನ್ನ ಪರಂ ಧಾಮವು ಸೂರ್ಯ ಅಥವಾ ಚಂದ್ರರಿಂದ ಅಥವಾ ಬೆಂಕಿಯಿಂದ ಅಥವಾ ವಿದ್ಯುತ್ ಶಕ್ತಿಯಿಂದ ಪ್ರಕಾಶಿಸಲ್ಪಟ್ಟಿಲ್ಲ, ಅದನ್ನು ತಲುಪುವವರು ಈ ಭೌತಿಕ ಜಗತ್ತು. ಬಹಳ ಅದ್ಭುತವಾದ ಶ್ಲೋಕ. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಸೂರ್ಯ ಇಲ್ಲ, ಚಂದ್ರ ಇಲ್ಲ, ಬೆಂಕಿ ಇಲ್ಲ, ವಿದ್ಯುತ್ ಇಲ್ಲ, ಯಾವುದು ಪ್ರಕಾಶವನ್ನು ನೀಡುವಂತ ಯಾವ ವಸ್ತು ಇಲ್ಲ, ಅದು ಆಧ್ಯಾತ್ಮಿಕ ಪ್ರಕಾಶಮಾನ ಮಾಡಿದೆ. ಯಾಕೆ ಅಲ್ಲಿ ಭಗವಂತನ ದೇಹದಿಂದ ಹೊರಬರ್ತಿರೋ ಕಾಂತಿ ಬ್ರಹ್ಮ ಜ್ಯೋತಿಯಿಂದ ಪ್ರಕಾಶಿತವಾಗಿದೆ. ಅಲ್ಲದೆ ಭಗವಂತನ ಲೀಲೆಗಳಿಗೆ ಅನುವು ಮಾಡ್ಕೊಡೋದಕ್ಕೆ ಆಧ್ಯಾತ್ಮಿಕ ಜಗತ್ತಿನಲ್ಲೂ ಸೂರ್ಯ ಇದ್ದಾನೆ, ಬೆಳಗ್ಗೆ ಸೂರ್ಯೋದಯ ಆಗತ್ತೆ, ಸೂರ್ಯ ಅಸ್ತನಾಗ್ತಾನೆ, ಚಂದ್ರ ಇದ್ದಾನೆ, ಎಲ್ಲವೂ ಇದೆ, ಋತುಗಳಿವೆ, ಎಲ್ಲವೂ ಇವೆ. ಆ ರೀತಿ ಯಾವ ಕೂಡ ಭೌತಿಕವಾದವಲ್ಲ. ಆದ್ರೆ ಭೌತಿಕವಾದ ಅಂದ್ರೆ ನಮ್ಮ ಅನುಭವಕ್ಕೆ ಸಿಕ್ಕಿರುವಂತಹ ಒಂದು ಪರಿಸ್ಥಿತಿಯನ್ನ ಸೃಷ್ಟಿ ಮಾಡ್ತಾರೆ. ಅಂದ್ರೆ ಸೂರ್ಯ ಅಸ್ತ ಆದ್ಮೇಲೆ ಕತ್ತಲೆ ಆಗತ್ತೆ, ಬೆಳಗ್ಗೆ ತಿರ್ಗ ಎಲ್ಲಿಂದ ಕತ್ತಲೆ ಬಂತು? ಸಂಪೂರ್ಣವಾಗಿ ಬ್ರಹ್ಮಜ್ಯೋತಿಯಿಂದ ಆವೃತವಾಗಿದೆ. ಕತ್ತಲೆ ಎಲ್ಲಿಂದ ಬಂತು? ಭಗವಂತನ ಇಚ್ಛೆ. ಸೂರ್ಯ ಹೋದಂಗೆ ಒಂದು ಸನ್ನಿವೇಶ. ಆದ್ರೆ ನಿಜವಾಗ್ಲೂ ಯಾವ ಗ್ರಹಗಳ ಅವಶ್ಯಕತೆ ಇಲ್ಲ. ಕೃಷ್ಣ ಹೇಳ್ತಾನೆ, ಅಂತಹ ಜಾಗಕ್ಕೆ ನೀವು ಬಂದಾದ್ಮೇಲೆ ಇಲ್ಲಿಗೆ ಹಿಂದಿರ್ಬೋದಿಲ್ಲ. ಪ್ರಭುಪಾದ್ರೆ ಇಲ್ಲಿ ವೈಕುಂಠ, ಗೋಲೋಕ, ವೃಂದಾವನ ಇದ್ರ ಬಗ್ಗೆ ಹೇಳ್ತಾ ಇದ್ರೆ ನಾವು ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿದ್ವಿ. ಈ ಮಾಹಿತಿಯಿಂದ ಒಬ್ಬಾತನು ಸೆಳೆಯಲ್ಪಡಬೇಕು ಅಂತ ಪ್ರಭುಪಾದ್ರೆ ಹೇಳ್ತಾ ಇದ್ದಾರೆ. ಈ ಭಗವಂತನ ಧಾಮದ ವರ್ಣನೆ, ಭಗವಂತನ ಗುಣಗಳು ಇವೆಲ್ಲವನ್ನು ಕೇಳಿದಾಗ ನಾವು ಅದರಿಂದ ಸೆಳೆಯಲ್ಪಡಬೇಕು.
ತನ್ನನ್ನು ತಾನು ಆ ಶಾಶ್ವತ ಜಗತ್ತಿಗೆ ವರ್ಗಾಯಿಸಿಕೊಳ್ಳಲು ಮತ್ತು ನಿಜಾಂಶದ ಈ ಸುಳ್ಳು ಪ್ರತಿಬಿಂಬದಿಂದ ಬಿಡುಗಡೆ ಪಡೆಯಲು ಬಯಸಬೇಕು. ಇದು ಬಯಕೆಯ ಆಧಾರ ಅಂತ ನಾನು ಮುಂಚೆನೆ ಹೇಳಿದೆ. ಆಧ್ಯಾತ್ಮಿಕ ಜಗತ್ತು ಬಯಕೆಗಳ ಮೇಲೆ ಆಧಾರಿತವಾಗಿದೆ, ಭೌತಿಕ ಜಗತ್ತು ಕೂಡ. ಅರೆ, ಈ ಸುಳ್ಳು ಪ್ರತಿಬಿಂಬದಿಂದ ಬಿಡುಗಡೆ ಪಡೆಯಲು ನಾವು ಬಯಸದೆ ಹೋದ್ರೆ ಹೇಗೆ ಬಯಸ್ತೀವಿ? ಇದಕ್ಕಿಂತ ಚೆನ್ನಾಗಿರುವಂತಹ ಜಾಗ ಇದೆಯಾ? ಇದಕ್ಕಿಂತ ಆನಂದ ಸಿಗುವಂತ ಜಾಗ ಇದೆಯಾ? ಹೌದು, ಆಧ್ಯಾತ್ಮಿಕ ಜಗತ್ತಿದೆ. ಯಾರು ಭೌತಿಕ ಜಗತ್ತಿಗೆ ಬಹಳಷ್ಟು ಅನುರಕ್ತನಾಗಿದ್ದಾನೋ ಅವನಿಗೆ ಆ ಬಾಂಧವ್ಯ ಕತ್ತರಿಸೋದು ಬಹಳ ಕಷ್ಟ. ಆದರೆ ಇಂತಹ ವಿಷಯಗಳನ್ನ ಶ್ರವಣ ಮಾಡಿದಾಗ ಎಲ್ಲೋ ಒಂದ್ ಕಡೆ ಮನಸ್ಸಿನಲ್ಲಿ ಸ್ವಲ್ಪ ಆಸೆ ಬೆಳೆದ್ರೆ ನಾನು ಹೋಗ್ಬೇಕು ಅಲ್ಲಿಗೆ ಅಂದಾಗ ಕ್ರಮೇಣವಾಗಿ ಅವನು ಭಕ್ತರ ಸಂಘದಲ್ಲಿ ಬರ್ತಾನೆ, ಭಕ್ತಿ ಮಾಡಕ್ಕೆ ಶುರು ಮಾಡ್ತಾನೆ. ಆದ್ರೆ ಆ ಒಂದು ಚಿಕ್ಕ ಆಸೆ ಅನ್ನೋದು ಇರ್ಬೇಕು. ಎಷ್ಟೊಂದ್ಸತಿ ನಾವು ಸುಮ್ಮನೆ ಹಂಗೆ ಭಕ್ತರ ಸಂಘಕ್ಕೆ ಬಂದಿರ್ತೀವಿ, ಭಕ್ತಿ ಮಾಡ್ತಾ ಇರ್ತೀವಿ, ಆದ್ರೆ ನಿಜವಾಗ್ಲೂ ಆಧ್ಯಾತ್ಮಿಕತೆಯಿಂದ ನಾವು ಆಕರ್ಷಿತರಾಗೋದಿಲ್ಲ. ಹೀಗೆ ಕೃಷ್ಣ ಮುಂಚೆನೆ ಹೇಳ್ಬಿಟ್ಟ, ವಿಷಯ ವಿನಿವರ್ತಂತೆ ನಿರಾಹಾರ ಸ್ಥಿತಿ ರಸವರ್ಜನ ರಸೋಪ್ಯಸ್ಯ. ಆ ಭಕ್ತಿಯಲ್ಲಿ ರಸ ಇದೆ, ಆ ರಸವನ್ನ ನಾವು ಆಸ್ವಾದಿಸ್ಬೇಕು. ಆ ರಸವನ್ನ ಆಸ್ವಾದಿಸಕ್ಕೆ ನಾವು ಸ್ವಲ್ಪ ಈ ಪ್ರತಿಷ್ಠೆ ಅನ್ನೋದನ್ನ ಬಿಡ್ಬೇಕು, ಮುಕ್ತರಾಗಿ ಫ್ರೀಯಾಗಿ ಅದನ್ನ ಅನುಭವಿಸಕ್ಕೆ ಪ್ರಯತ್ನ ಮಾಡ್ಬೇಕು. ಅಂದ್ರೆ ಅದು ಅನುಭವಕ್ಕೆ ಬರುತ್ತೆ, ಸ್ವೀಕಾರ ಮಾಡ್ಬೇಕು ಆನಂದವನ್ನು. ಯಾವಾಗ ನಮ್ಗೆ ಗೊತ್ತಾಯ್ತು, ಓ ಇಷ್ಟೊಳಗೆ ಇಷ್ಟೊಂದು ಆನಂದ ಸಿಗ್ತಾ ಇದೆಯಲ್ಲ, ಇನ್ನು ಚೆನ್ನಾಗಿ ನಾನು ತೊಡಗಿದ್ರೆ ಇನ್ನೆಷ್ಟು ಆನಂದ ಸಿಗ್ಬೋದು ನನಗೆ. ಹಾಗಾಗಿ ಇಲ್ಲಿ ಪ್ರಭುಪಾದ ಹೇಳ್ತಾರೆ, ಕೃಷ್ಣ ಪ್ರಜ್ಞೆಗೆ ಮೀಸಲಾಗಿರುವ ಸಮಾಜಕ್ಕಾಗಿ ಹುಡುಕಬೇಕು, ಭಕ್ತಿ ಸೇವೆಯನ್ನು ಹೇಗೆ ಎಸಗಬೇಕು ಎಂಬುದನ್ನು ಕಲಿಯಬೇಕು. ಅದಕ್ಕೆ ಈ ಆನ್ಲೈನ್ ಕ್ಲಾಸ್ಗಳು ಕೊರೋನಾ ಸಮಯದಲ್ಲಿ ಸರಿಯಾಗಿತ್ತು. ಇವಾಗ ಆದ್ರೆ ಇದನ್ನ ನಾವು ಯಾಕೆ ಮಾಡ್ತಾ ಇರೋದು? ಭಕ್ತರು ಎಲ್ಲರೂ ಸ್ವಲ್ಪ ಜ್ಞಾನದಲ್ಲಿ ಬೇಗ ಮುಂದುವರಿಯಲಿ, ಆದ್ರೆ ಭಕ್ತಿ ಸೇವೆಯಲ್ಲೇ ನಾವು ತೊಡಗಿಲ್ಲ ಅಂದ್ರೆ, ಭಕ್ತರ ಸಂಘದಲ್ಲಿ ಭಕ್ತಿ ಮಾಡ್ತಾ ಇಲ್ಲ ಅಂದ್ರೆ, ಈ ತಾತ್ವಿಕ ಜ್ಞಾನದಿಂದ ನಮಗೆ ಬಹಳ ಕಡಿಮೆ ಪ್ರಯೋಜನವಾಗುತ್ತೆ. ಯಾಕಂದ್ರೆ ಅಂತಿಮವಾಗಿ ಭಕ್ತರ ಸಂಘ ಎಲ್ಲಿ ಸಿಗುತ್ತೆ? ಆನ್ಲೈನ್ ಸಿಗಲ್ಲ ಭಕ್ತರ ಸಂಘ, ಆಫ್ಲೈನ್ ಮುಖಾಮುಖಿ. ಅವರು ಯಾವ ರೀತಿ ಭಕ್ತಿ ಮಾಡ್ತಾ ಇದ್ದಾರೆ, ಎಲ್ಲ ಯಾವ ಯಾವ ಸನ್ನಿವೇಶಗಳನ್ನ ಹೇಗೆ ಎದುರಿಸ್ತಾ ಇದ್ದಾರೆ, ಇದೆಲ್ಲವನ್ನ ಕಲ್ತ್ಕೋಬೇಕು ನಾವು ಅವ್ರ ಸಂಘದಲ್ಲಿ ಇದ್ಕೊಂಡು. ಗಂಭೀರವಾಗಿ ಭಕ್ತರ ಸಂಘದಲ್ಲಿ ಭಕ್ತಿಯನ್ನ ಮಾಡಿದಾಗ ನೀವು ಶರಣಾಗತಿ ಅಂತಕ್ಕೆ ಬರ್ತೀವಿ, ಶರಣಾಗತರಾಗ್ತೀವಿ, ಆಮೇಲೆ ನಾವು ಭಗವತ್ ಧಾಮಕ್ಕೆ ಹೋಗಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೆ ಇಲ್ಲಿ ಕೃಷ್ಣ ಹೇಳ್ತಾನೆ, ಪರಮಮ್ಮ ಪರಂ ಧಾಮ ತದ್ಧಾಮಂ ಪರಮಂ, ಎಲ್ಲಕ್ಕಿಂತ ಶ್ರೇಷ್ಠವಾದ ಧಾಮ ಗೋಲೋಕ ಬೃಂದಾವನ. ಗೋಲೋಕ ಬೃಂದಾವನದ ವರ್ಣನೆ ಇದೆ. ಗೋಲೋಕ ಬೃಂದಾವನ ಏನು, ನಮಗೆ ನಾವ್ ಅನ್ಕೊಂಡಿರೋ ತರ ಏನೋ ಹಸುಗಳು ಅಂದ್ರೆ ಯಾವುದೋ ಒಂದು ಕಾಡು ಅಥವಾ ಹಳ್ಳಿ ಬಡ ಜೀವಿಗಳು ವಾಸಿಸುತ್ತಿರುವ ಹಳ್ಳಿ ಆ ರೀತಿ ಅಲ್ಲ ಗೋಲೋಕ ಬೃಂದಾವನ. ವೈಕುಂಠದಲ್ಲಿರೋ ಸಂಪತ್ತಿಗಿಂತ ಹೆಚ್ಚು ಸಂಪತ್ತಿದೆ ಗೋಲೋಕ ಬೃಂದಾವನದಲ್ಲಿ. ಗೋಲೋಕ ಬೃಂದಾವನದಲ್ಲಿ ಮರಗಳು ರತ್ನಗಳಿಂದ ಮಾಡಲ್ಪಟ್ಟಿವೆ. ನೆಲದ ಮೇಲೆ ಬೇರೆ ಬೇರೆ ಅಮೂಲ್ಯವಾದ ರತ್ನಗಳು, ಕಲ್ಲುಗಳು. ಎಷ್ಟೊಂದು ಅದ್ಭುತವಾದ ವರ್ಣನೆ ಇದೆ ಶಾಸ್ತ್ರದಲ್ಲಿ. ನಮ್ಮ ಒಂದು ಕಲ್ಪನೆಯನ್ನ ಮೀರಿರುವಂತಹ ಜಾಗ. ಮತ್ತೆ ಎಲ್ಲಕ್ಕಿಂತ ಮುಖ್ಯವಾದದ್ದು ಕೃಷ್ಣ ಇದ್ದಾನೆ, ನಮಗೋಸ್ಕರ ಕಾಯ್ತಾ ಇದ್ದಾನೆ ಕೃಷ್ಣ. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಯಾವಾಗ ಬರ್ತೀರ ನೋಡ್ತಾನೆ ಇದ್ದಾನೆ. ಈ ಕಡೆ ಭೌತಿಕ ಜಗತ್ತಿನ ಕಡೆ ಎಲ್ಲಪ್ಪ ನಮ್ಮ ಭಕ್ತರೆಲ್ಲರೂ ನನ್ನ ಕಡೆ ನನ್ನ ಹತ್ರ ಬರೋದಕ್ಕೆ ಆಸೆ ಹುಟ್ಟಿ ಬರುತ್ತೆ. ಯಾವಾಗ ಬರ್ತಾರೆ ಇವ್ರು ನನ್ನ ಹತ್ರ? ಯಾಕೆ ಇವ್ರು ಇಷ್ಟು ಭೌತಿಕ ಬಂಧನದಲ್ಲಿ ಸಿಕ್ಕಾಕೊಂಡಿದ್ದಾರೆ? ಯಾಕೆ ನನ್ನಿಂದ ಇನ್ನು ಆಕರ್ಷಿತರಾಗಿಲ್ಲ? ಹಾಗಾಗಿ ಕೃಷ್ಣನ ಬಳಿ ಹೋಗೋದಕ್ಕೆ ನಾವು ಆಸೆ ಪಡ್ಬೇಕು. ಆಸೆಯನ್ನ ಪಡೋದಕ್ಕೆ ಇವೆಲ್ಲ ಶ್ರವಣ ಮಾಡಿದಾಗ ನಾವು ಆಕರ್ಷಿತರಾಗ್ಬೇಕು ಈ ವಿಷಯಗಳಿಂದ. ಅದಕ್ಕೆ ಶ್ರವಣ ಮಾಡ್ಬೇಕು. ಈ ಒಂದು ಭೌತಿಕ ಜಗತ್ತು
ಆಧ್ಯಾತ್ಮಿಕ ಜಗತ್ತಿನ ಪ್ರತಿಬಿಂಬ, ವಿಕೃತ ಪ್ರತಿಬಿಂಬ. ಇಲ್ಲಿ ನಾವು ಸಂತೋಷಕ್ಕೋಸ್ಕರ ಹುಡುಕ್ತಾ ಇರೋದು, ನಿಜವಾದ ಸಂತೋಷ ಇರೋದು ಆಧ್ಯಾತ್ಮಿಕ ಜಗತ್ತಿನಲ್ಲಿ. ಹಾಗಾಗಿ ಈ ಒಂದು ವೃಕ್ಷದೆಡೆಗಿನ ನಮ್ಮ ಆಕರ್ಷಣೆಯನ್ನು ನಾವು ಕತ್ತರಿಸಾಕ್ಬೇಕು. ನಿರ್ಲಿಪ್ತತೆಯ ಅಸ್ತ್ರದ ಮೂಲಕ ಅದನ್ನು ಮಾಡಬೇಕು. ಆದರೆ ಕಲಿಯುಗದಲ್ಲಿ ಆ ನಿರ್ಲಿಪ್ತತೆ ಸಹಜವಾಗಿ ಭಕ್ತಿಯಿಂದ ಬೆಳೆಯುತ್ತೆ. ವಾಸುದೇವ ಭಗವತಿ ಭಕ್ತಿ ಯೋಗ ಪ್ರಯೋಜಿತ ಜನಯತಿ ಆಶು ವೈರಾಗ್ಯಂ ಜ್ಞಾನಂ ಚರಿತ ಹೇತು. ಭಕ್ತಿ ಮಾಡೋದ್ರಿಂದ ಸಹಜವಾಗಿ ಆ ನಿರ್ಲಿಪ್ತತೆ ಬೆಳೆಯುತ್ತೆ, ಬೆಳಿಬೇಕು. ಸಹಜವಾಗಿ ನಿರ್ಲಿಪ್ತತೆ ಬೆಳೀತಾ ಇಲ್ಲ ಅಂದ್ರೆ ನಾವು ಏನೋ ತಪ್ಪನ್ನ ಮಾಡ್ತಾ ಇದೀವಿ. ಹಾಗಾಗಿ ಬಹಳ ಪ್ರಬಲವಾದ ಪ್ರಕ್ರಿಯೆ, ನಮ್ಗೆ ತಪ್ಪಿಸ್ಕೊಂಡು ಹೋಗ್ಬೇಕು ಅನ್ನೋದು ನಮಗೆ ಗೊತ್ತಿರ್ಬೇಕು. ಅದನ್ನ ನಾವು ಆ ಪಥದಲ್ಲಿ ನಾವು ಆಗ್ಲೇ ಮುಂದುವರಿಯೋದಕ್ಕೆ ಆಸೆ ಪಡ್ಬೇಕು. ಇಷ್ಟೆಲ್ಲ ಶ್ರವಣ ಮಾಡಿ, ಭಗವದ್ಗೀತೆ ಶ್ರವಣ ಮಾಡಿ, ಇನ್ನು ನಮ್ಗೆ ಭೌತಿಕ ಜಗತ್ತಿನ ಮೇಲೆ ಆಕರ್ಷಣೆ ಇದ್ರೆ ಎಲ್ಲೋ ಏನೋ ತಪ್ಪು ನಡೀತಾ ಇದೆ. ಏನೋ ತಪ್ಪು ಮಾಡ್ತಾ ಇದೀವಿ ನಾವು. ಏನು ಅನ್ನೋದನ್ನ ನಾವೇ ಕಂಡು ಹಿಡ್ಕೊಳ್ಳೋದಕ್ಕೆ ಸಾಧ್ಯವಾಗದೇ ಇರ್ಬೋದು ಅನ್ಸುತ್ತೆ. ಭಕ್ತರ ಸಂಘದಲ್ಲಿ ಬರಬೇಕು, ಭಕ್ತರಲ್ಲಿ ಕೇಳಬೇಕು. ನಾವು ನಮ್ಗಿಂತ ಮುಂದುವರೆದಿರುವಂತ ಭಕ್ತರಿಲ್ಲ, ನಾವು ಕೇಳಬೇಕು, ಮಾರ್ಗದರ್ಶನವನ್ನ ಪಡ್ಕೊಳಕ್ಕೆ ಸಿದ್ಧರಾಗಿರ್ಬೇಕು. ಅರೆ ಅದೆಲ್ಲದಕ್ಕೂ ನಮ್ಮ ಹುಸಿ ಪ್ರತಿಷ್ಠೆಯನ್ನ ನಾವು ಬಿಡಕ್ ಸಿದ್ಧರಾಗಿರ್ಬೇಕಲ್ವಾ? ಪ್ರತಿಷ್ಠೆಯನ್ನ ನಾವು ಬಿಡಕ್ಕೆ ಸಿದ್ಧರಾಗಿಲ್ಲ ಅಂದ್ರೆ ಅವಾಗ ಇದ್ಯಾವುದು ಕೂಡ ಸಾಧ್ಯವಾಗುತ್ತೆ. ಬಹಳ ಮುಖ್ಯ ವಿಷಯಗಳು ಕೃಷ್ಣ ಈ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾನೆ. ಭಕ್ತರ ಸಂಘದಲ್ಲಿ ಭಕ್ತಿ ಮಾಡಬೇಕು, ಈ ಪ್ರತಿಷ್ಠೆ ಮೋಹ ಇದರಿಂದ ಹೊರಗಡೆ ಬರಬೇಕು. ಆಗ ಮೇಲೆ ಗುರುಗಳಿಗೆ ಶರಣಾಗತರಾಗ್ಬೇಕು, ಆ ನಂತರ ಕೃಷ್ಣನಿಗೆ ಶರಣಾಗತರಾಗ್ಬೇಕು, ಆಧ್ಯಾತ್ಮಿಕ ಜಗತ್ತಿಗೆ ಹೋಗ್ಬೇಕು. ಓಕೆ, ಇಲ್ಲಿ ನಿಲ್ಲಿಸ್ತೀನಿ. ಯಾರಾದ್ರೂ ಹೇಳಿ ಪ್ರಭುಜಿ, ಇವಾಗ ನೀವು ಹೇಳಿದ್ರಿ ನಾವು ಸಂಪೂರ್ಣವಾಗಿ ಶರಣಾಗತಿ ಆಗಿದ್ದೀವಿ ಅಂತ, ನಮ್ಗೆ ಹೇಗೆ ಗೊತ್ತಾಗತ್ತೆ ಪ್ರಭುಜಿ? ಸಂಪೂರ್ಣವಾಗಿ ಶರಣಾಗತಿಗೆ ನಾವು 18ನೇ ಅಧ್ಯಾಯದಲ್ಲಿ ಅದನ್ನು ಓದ್ತೀವಿ. ಇದು ಹೇಳ್ತಾ ಇದ್ದೀನಿ, ನೀವು ಕೇಳ್ತಾ ಇರೋದ್ರಿಂದ. ಮೊದಲು ಈ ಗುಣಗಳನ್ನ ನಾವು ನಮ್ಮಲ್ಲಿ ಕಂಡ್ಕೋಬೇಕು. ಮೊದಲು ಹುಸಿ ಪ್ರತಿಷ್ಠೆ ಇಲ್ಲದೆ ಇರೋದು, ಭೌತಿಕ ಜಗತ್ತಿನ ಮೇಲೆ ಮೋಹ ಇಲ್ಲದೆ ಇರೋದು, ಇಂತಹ ಅಭಕ್ತರ ಸಂಘವನ್ನ ತ್ಯಜಿಸಿರೋದು, ದ್ವಂದ್ವಗಳಿಂದ ನಾವು ಬಾಧಿತರಾಗದೇ ಇರೋದು, ಸುಖ ದುಃಖಗಳಿಂದ ನಾವು ಒಬ್ಬಗೆ ಒಳಗಾಗದಿರೋದು, ಆಮೇಲೆ ಇನ್ನೊಂದೇನಿತ್ತು ಇದರಲ್ಲಿ, ದ್ವಂದ್ವಗಳಿಂದ ಮುಕ್ತಿ. ಕಾಮ, ಭೌತಿಕ ಕಾಮದಿಂದ ನಿವೃತ್ತರಾಗಿರೋದು ಅಂದ್ರೆ ಭೌತಿಕ ವಸ್ತುಗಳ ಮೇಲಿನ ಆಕರ್ಷಣೆ, ಶಾಶ್ವತತೆಯನ್ನ ಅರ್ಥ ಮಾಡ್ಕೊಂಡಿರೋದು. ಸೊ ಈ ಎಲ್ಲ ಹಂತಕ್ಕೆ ಬಂದ್ರೆ ನಾವು ಒಂದ್ ಮಟ್ಟಕ್ಕೆ ನಾವು ಶರಣಾಗತರಾಗಿದ್ದೀವಿ ಅಂತ. ಆದ್ರೆ ಸಂಪೂರ್ಣ ಶರಣಾಗತರಾಗಿದ್ದೀವೋ ಇಲ್ವೋ ಅನ್ನೋದಕ್ಕೆ 6 ಅಂಶಗಳಿದೆ, ಅದನ್ನ ನಾವು ಗಮನಿಸ್ಬೇಕು. ಆನುಕೂಲ್ಯಸ್ಯ ಸಂಕಲ್ಪ, ಪ್ರಾತಿಕೂಲ್ಯಸ್ಯ ವರ್ಧನ. ನಾವು ಜೀವನದಲ್ಲಿ ಯಾವ ಕೆಲಸವನ್ನು ಮಾಡಿದ್ರು ಕೂಡ ಅದು ಭಕ್ತಿಗೆ ಅನುಕೂಲಕರವಾಗಿರ್ಬೇಕು, ಭಕ್ತಿಗೆ ಪ್ರತಿಕೂಲಕರವಾಗಿರೋದನ್ನ ನಾವು ತ್ಯಜಿಸಬೇಕು. ಭಕ್ತಿಗೆ ಪ್ರತಿಕೂಲಕರವಾಗಿರೋದನ್ನ ತ್ಯಜಿಸ್ತಾ ಇರುವಾಗ ನಮ್ಮ ಮನಸ್ಸಿನಲ್ಲಿ ಸಂದೇಹ ಬರುತ್ತೆ, ಓ ಹೇಗಪ್ಪ ಹೇಗೆ ನಡೆಯುತ್ತೆ ನನ್ನ ಜೀವನ? ಅದಕ್ಕೆ ಕೃಷ್ಣ ಅಲ್ಲಿ ಹರಿಭಕ್ತಿ ವಿಲಾಸ ಅಂತ ರೂಪಗೋಸ್ವಾಮಿಯವರು ಹೇಳ್ತಾರೆ. ರಕ್ಷಿಸತೀತಿ ವಿಶ್ವಾಸ, ವಿಶ್ವಾಸ ಇರಲಿ, ಕೃಷ್ಣ ರಕ್ಷಿಸ್ತಾನೆ. ಯಾಕಂದ್ರೆ ಅವನ ಆದೇಶವನ್ನ, ಭಕ್ತರ ಆದೇಶವನ್ನ ಪಾಲನೆ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ, ಪ್ರತಿಕೂಲಕರವಾಗಿರೋದನ್ನ ತ್ಯಜಿಸ್ತಾ ಇದ್ದೀನಿ, ಆದ್ರೆ ಕೃಷ್ಣ ರಕ್ಷಣೆ ಮಾಡ್ತಾನೆ ಅನ್ನೋ ಭರವಸೆ ಇದೆ. ಗೋಪ್ತೃತ್ವ ವರ್ಣಂ ತತ, ಅವನ ಕೃಪೆಯ ಮೇಲೆ ಸಂಪೂರ್ಣವಾಗಿ ಆಧಾರಿತನಾಗಿದ್ದೀನಿ ನಾನು. ಎಲ್ಲವೂ ಭಗವಂತನ ಕೃಪೆ, ಅವನೇ ನನ್ನನ್ನು ನೋಡ್ಕೋತಾ ಇರೋದು, ಅವನೇ ನನ್ನ ಜೀವನವನ್ನು ನಡೆಸ್ತಾ ಇರೋದು, ಎಲ್ಲವೂ ಅವನ ಕೃಪೆ. ಆತ್ಮ ನಿಕ್ಷೇಪ, ನಮ್ಮನ್ನ ನಾವು ಕೃಷ್ಣನ ಸ್ವತ್ತಾಗಿ ಮಾಡ್ಕೊಂಡ್ಬಿಡೋದು. ನಾವು ಕೃಷ್ಣನ ಸ್ವತ್ತು, ನಾವು ಕೃಷ್ಣನ ಸ್ವತ್ತು ಆದ್ಮೇಲೆ ನಮ್ಮ ಸ್ವತಂತ್ರ ಅನ್ನೋದು ಏನು ಇಲ್ಲ. ಕೃಷ್ಣ ನಮ್ಮನ್ನ ಹೇಗೆ ಬಳಸ್ಬೇಕು ಅಂತ ಇಚ್ಛೆ ಪಡ್ತಾನೋ ಹಾಗೆ ಬಳಸ್ಬಹುದು. ಹಾಗಾಗಿ ನಮ್ಮನ್ನ ನಾವು ಅವನ
ಸೇವಕನಾಗಿ ಇರಿಸ್ಕೊಂಡ್ಬಿಡೋದು. ಈ ಮನೆ ಯಾರ್ದು? ಕೃಷ್ಣನದು. ನಾನು ಯಾರು? ಈ ಮನೆಯ ಸೇವಕ. ಈ ಮನೆಯಲ್ಲಿ ಇರೋ ಬೇರೆ ಜನರು ಯಾರು? ಎಲ್ಲರೂ ಕೂಡ ಕೃಷ್ಣನ ಸೇವಕರು. ಅವ್ರಿಗೂ ನನಗೆ ಏನ್ ಸಂಬಂಧ? ನಿಜವಾಗಿಯೂ ಏನು ಸಂಬಂಧ ಇಲ್ಲ. ತಾತ್ಕಾಲಿಕವಾಗಿ ತಂದೆ ತಾಯಿ ಮಕ್ಕಳು ಪತಿ ಪತ್ನಿ ಇತ್ಯಾದಿ, ಆದ್ರೆ ಎಲ್ಲರೂ ಕೂಡ ಕೃಷ್ಣನ ಸೇವಕರು. ನಮ್ಮೆಲ್ಲರ ಕರ್ತವ್ಯ ಏನು? ಒಟ್ಟಿಗೆ ಸೇರ್ಕೊಂಡು ಕೃಷ್ಣನಿಗೆ ಚೆನ್ನಾಗಿ ಸೇವೆ ಮಾಡು. ಕಾರ್ಪಣ್ಯ ಕೊನೆಯದು. ಕಾರ್ಪಣ್ಯ ಅಂದ್ರೆ ನಮ್ರತೆ. ಯಾರು ತಮ್ಮ ಜೀವನದಲ್ಲಿ ಈ ಆರು ಅಂಶಗಳನ್ನು ಸಂಪೂರ್ಣವಾಗಿ ಅಳವಡಿಸ್ಕೊಂಡಿದ್ದಾರೋ ಅವರು ಸಂಪೂರ್ಣವಾಗಿ ಶರಣಾಗತರಾಗಿದ್ದರು. ಅಂದ್ರೆ ಇದಕ್ಕೆ ಸಾಕಷ್ಟು ಸಮಯ ಬೇಕು. ಯಾಕಂದ್ರೆ ಇವೆಲ್ಲ ಮಾಡೋದಕ್ಕೆ ಆರಂಭದ ಒಂದು ಲಕ್ಷಣ ಏನು ಅಂದ್ರೆ ಶ್ರದ್ಧೆ. ಕೃಷ್ಣನಲ್ಲಿ ನಂಬಿಕೆ ಇರಬೇಕು. ಕೃಷ್ಣನಲ್ಲಿ ಯಾರಿಗೆ ಶ್ರದ್ಧೆ ಇದೆಯೋ ಅವರು ಈ ಒಂದು ಮಾರ್ಗದಲ್ಲಿ ಮುಂದುವರಿತಾರೆ. ಕೃಷ್ಣನಲ್ಲಿ ಶ್ರದ್ಧೆ, ಸಂಪೂರ್ಣ ಶ್ರದ್ಧೆ ಇಲ್ಲದೆ ಇರೋರು ಸಂಪೂರ್ಣ ಶ್ರದ್ಧೆ ಬರೋ ತನಕ ಸಂಪೂರ್ಣವಾಗಿ ಶರಣಾಗತರ ಆಗೋದಿಲ್ಲ. ನಮ್ಮ ಶಕ್ತಿಯ ಮೇಲೆ ನಾವು ಅವಲಂಬಿತರಾಗಿದ್ದೀವಿ ಇವತ್ತು. ಅದು ಶರಣಾಗತಿಯ ಅಲ್ಲ. ಪಾಂಡವರು ಆ ಬ್ರಹ್ಮಾಸ್ತ್ರ ಬಂದಾಗ, ಭಾಗವತದಲ್ಲಿ ಓದ್ತೀವಿ, ಅವರು ತಮ್ಮ ಆಯುಧಗಳನ್ನ ತೆಗೆದುಕೊಂಡ್ರು. ಕೈ ಮೇಲೆ ಕೈ ಹಾಕೊಂಡು ಕೂತಿರ್ಲಿಲ್ಲ, ಅವರು ಆಯುಧಗಳನ್ನ ತೆಗೆದುಕೊಂಡ್ರು. ಆದ್ರೆ ಅವರ ಮನಸ್ಸಲ್ಲೇ ಗೊತ್ತು, ಕೃಷ್ಣನ ಇಚ್ಛೆ ಇದ್ರೆ ನಾವು ನಮ್ಮನ್ನು ನಾವು ರಕ್ಷಿಸ್ಕೋಬಹುದು. ಅರೆ ಕೃಷ್ಣ ನೋಡ್ತಾನೆ, ಅಯ್ಯೋ ಹೌದು, ಈ ನನಗೆ ಎಷ್ಟು ಶರಣಾಗತರಾಗಿರುವಂತ ಭಕ್ತರು, ಆದ್ರೆ ಆ ಬ್ರಹ್ಮಾಸ್ತ್ರ ಎಷ್ಟು ವೇಗವಾಗಿ ಬರ್ತೈತೆ ಅಂದ್ರೆ ಇವ್ರಿಗೆ ಅಸ್ತ್ರವನ್ನು ಪ್ರಯೋಗಿಸಕ್ಕೆ ಸಮಯನೂ ಇಲ್ಲ ಅಂದ್ಬಿಟ್ಟು ಕೃಷ್ಣ ಸುದರ್ಶನ ಚಕ್ರವನ್ನು ತಾನೇ ಕೈಗೆ ತಗೊಂಡ್ಬಿಡ್ತಾನೆ ಅಭಿಷೇಕ. ಅರೆ ಪಾಂಡವರಿಗೆ ಯಾವ ಯಾವ ಭ್ರಮೆಯಲ್ಲೂ ಇಲ್ಲ ಅವರು, ಯಾವ ಗರ್ವದಲ್ಲೂ ಯಾವ ಅಹಂಕಾರ ಪ್ರತಿಷ್ಠೆಯಲ್ಲೂ ಸಿಕ್ಕಾಕೊಂಡಿಲ್ಲ ಅವರು. ಓ ನನ್ನ ಸಾಮರ್ಥ್ಯ, ನಾನು ಯಾರು? ಪಾಂಡವ ನಾನು ಯಾರು? ಅರ್ಜುನ ನಾ? ಭೀಮ ಯುಧಿಷ್ಠಿರ ಎಲ್ಲವೂ ಕೃಷ್ಣನಿಗೆ. ಕೃಷ್ಣ ಶಕ್ತಿ ಕೊಟ್ರೆ ಆಗತ್ತೆ, ಕೃಷ್ಣ ಬಯಸಿದ್ರೆ ಆಗತ್ತೆ, ಇಲ್ಲಾಂದ್ರೆ ಆಗಲ್ಲ. ನಾ ಮಾಡೋ ಪ್ರಯತ್ನವನ್ನು ಮಾಡ್ಬೋದು, ಕೃಷ್ಣನಿಗೆ ಯಾಕೆ ತೊಂದರೆ ಕೊಡೋದು? ಇದು ಶುದ್ಧ ಭಕ್ತನ ಮನೋಭಾವ. ಸೊ ಈ ಆರು ಅಂಶಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಪ್ರತಿ ಕ್ಷಣದ ವಿಷಯ ಇದು. ಪ್ರತಿ ಕ್ಷಣ ಸನ್ನಿವೇಶಗಳು ಬರ್ತಾ ಇರತ್ತೆ, ಅದನ್ನ ನಾವು ಹೇಗೆ ಎದುರಿಸ್ತಾ ಇದ್ದೀವಿ, ಹೇಗೆ ಶರಣಾಗತಿಯ ಭಾವವನ್ನು ಹೊಂದಿದ್ದೇವೆ ಅನ್ನೋದನ್ನ ನಾವೇ ಕಂಡ್ಕೋಬೇಕು ಇದರ ಆಧಾರದ ಮೇಲೆ. ಯಾಕಂದ್ರೆ ಬೇರೆಯವ್ರಿಗೆ ಯಾರಿಗೂ ಗೊತ್ತಾಗಲ್ಲ. ಇದು ಕೃಷ್ಣ ಗುರುಗಳಿಗೆ, ಕೃಷ್ಣನಿಗೆ ಮಾತ್ರ ಗೊತ್ತಾಗೋದಷ್ಟು. ಇವಾಗ ನನ್ನ ಶರಣಾಗತಿ ಏನು ಅಂತ ನಿಮಗೆ ಗೊತ್ತಾಗಲ್ಲ, ನಿಮ್ಮ ಶರಣಾಗತಿ ಏನು ಅಂತ ನನಗೆ ಗೊತ್ತಾಗಲ್ಲ. ಆದ್ರೆ ಯಾರು ಅಂತಹ ಸ್ಥಾನದಲ್ಲಿ ಇರ್ತಾರೋ, ಆಧ್ಯಾತ್ಮಿಕ ಗುರುಗಳು, ಕೃಷ್ಣ, ಅವರಿಗೆ ಗೊತ್ತು ನಮ್ಮ ಶರಣಾಗತಿಯ ಸ್ಥಿತಿ ಅಂತ ಏನಿದೆ ಅಂತ. ಇದ್ರ ಮೂಲಕ ಪ್ರಭುಜಿ, ಇವಾಗ ನಮ್ಗೆ ಒಂದ್ ಕಷ್ಟನೇ ಬರ್ಲಿ, ಒಂದ್ ಹ್ಯಾಪಿನೆಸ್ ಬರ್ಲಿ, ಇಲ್ಲ ಒಂದ್ ದುಃಖನೇ ಬರ್ಲಿ, ಏನ್ ಬಂದ್ರು ನಮ್ ಮನ್ಸಲ್ಲಿ ಅಂದ್ರೆ ಇದೆಲ್ಲ ಬರ್ಬೇಕಂದ್ರೆ ಸಡನ್ ಆಗಿ ನಮ್ಗೆ ಬರ್ಬೇಕು. ಇದು ಕೃಷ್ಣನ ಇಚ್ಛೆ ಇತ್ತು, ಅದ್ ನನ್ಗಾಗಿದೆ ಅಷ್ಟೇ. ಹಾಗೆ ನಮ್ ಮನ್ಸಲ್ಲಿ ಬಂದಾಗ ಮಾತ್ರನೇ ನಾವು ಶರಣಾಗತಿ ಆಗಕ್ಕೆ ಸಾಧ್ಯ ಅಂತೀರಲ್ವಾ ಪ್ರಭು? ಇವಾಗ ಅಲ್ಲ, ಮೊದಲು ನಾವು ತತ್ವವನ್ನ ತಿಳ್ಕೋಬೇಕು. ನಾನು ಯಾವ್ದೋ ಕೆಟ್ಟ ಕೆಲಸ ಮಾಡಿದೀನಿ, ಹಾಗಾಗಿ ಈಗ ನನ್ ಕಷ್ಟವನ್ನ ಅನುಭವಿಸ್ತಾ ಇದ್ದೀನಿ. ಆದ್ರೆ ಅದು ಕೃಷ್ಣನ ಇಚ್ಛೆಯಲ್ಲೇ ಆಗಿಲ್ಲ. ಆದ್ರೆ ಕೃಷ್ಣ ಇಂತ ನನ್ನ ಸಾಮಾನ್ಯ ಕರ್ಮಫಲಗಳ ವಿಷಯದಲ್ಲಿ ಅವನ್ ತಲೆ ಹಾಕಲ್ಲ. ಯಾಕಂದ್ರೆ ನಾನು ಯಾರು ಅಲ್ಲ, ಅಹಂಕಾರದಿಂದ ತುಂಬಿರುವಂತಹ ಜೀವಿ. ನನಗೆ ಕಷ್ಟ ಬರ್ತಾ ಇರೋದು ನನ್ನ ಕರ್ಮ, ನಾನು ಮಾಡಿದ್ದು ನಮ್ಮ ಮಹಾರಾಯ ಮೊದಲು. ಅರೆ ಕಷ್ಟ ಬಂದ್ಬಿಟ್ಟಿದೆ, ಇವಾಗ ಏನ್ ಮಾಡ್ಬೇಕು? ಎದುರಿಸ್ಬೇಕಲ್ಲ ಅದನ್ನ. ಹೇಗೆ ಎದುರಿಸೋದು? ಅದು ನಾನು ಕೃಷ್ಣನ ಮೇಲೆ ಎಷ್ಟು ಅವಲಂಬಿತನಾಗಿದ್ದೀನಿ ಅನ್ನೋದನ್ನ ತೋರಿಸುತ್ತೆ. ಕಷ್ಟ ಬರೋದು ನಮ್ಮ ಕೈನಲ್ಲಿಲ್ಲ, ಕಷ್ಟ ಹೋಗೋದು ನಮ್ಮ ಕೈನಲ್ಲಿಲ್ಲ. ಕಷ್ಟ ಬಂದಾಗ ನಾವು ಯಾವ ರೀತಿ ಅದರನ್ನ ಎದುರಿಸ್ತೀವಿ ಅನ್ನೋದು ನಮ್ಮ ಶರಣಾಗತಿಯನ್ನ ತೋರಿಸುತ್ತೆ. ಕಷ್ಟ ಸುಖ ಒಂದೇ ಅಲ್ಲ, ದಿನನಿತ್ಯದ ಜೀವನ. ನಾನು ಹೇಳ್ತಾ ಇರೋದು ಇವಾಗ ಉದಾಹರಣೆಗೆ, ಯಾರೋ ನಮ್ಮ ಒಬ್ರು ಹಿರಿಯ ಭಕ್ತರು, ಅವರು ಮುಂಚೆ ಬಹಳ ವರ್ಷಗಳ ಹಿಂದೆ ಈ ರೀತಿ ಇದ್ರಲ್ಲಿ ಕೆಲಸ ಮಾಡ್ತಾ ಇದ್ರು, ಕಾಲ್ ಸೆಂಟರ್ ತರ. ಅಂದ್ರೆ ರಾತ್ರಿ ಶಿಫ್ಟ್ಗಳು, ರಾತ್ರಿ ಶಿಫ್ಟ್ ಇದು ಅದು ಎಲ್ಲ ಇರ್ತಾ ಇತ್ತು. ಈ ಬೆಳಗ್ಗೆ ಬೇಗ ಹೇಳಕ್ ಆಗ್ತಾ ಇರ್ಲಿಲ್ಲ, ಬ್ರಹ್ಮ ಮುಹೂರ್ತದಲ್ಲಿ ಜಪ ಮಾಡಕ್ ಆಗ್ತಾ ಇರ್ಲಿಲ್ಲ. ಸ್ವಲ್ಪ ವರ್ಷ ಹಿಂಗೇ ನಡೀತು. ಆಮೇಲೆ ಅವ್ರಿಗೆ ಬಹಳ ಬೇಸರ ಆಗೋಯ್ತು, ಇದೇನಪ್ಪ ಇದು, ಈ ಅನ್ನ ನಾವು ಮಾಡ್ಬೇಕಾದ್ರದ್ದು ಬ್ರಹ್ಮ ಮುಹೂರ್ತದಲ್ಲಿ, ನನ್ನ ಕೆಲಸವೇ ನಾನು ಬೆಳಗ್ಗೆ ಬಂದು ಮಲ್ಕೋತಾ ಇದ್ದೀನಲ್ಲ,
ಹೇಗೆ ನಾನು ಭಕ್ತಿಯಲ್ಲಿ ಮುಂದುವರಿತೀನಿ? ಪ್ರತಿಕೂಲಕರವಾದದ್ದು ನನ್ನ ಭಕ್ತಿಯಲ್ಲಿ ನಾನು ಮುಂದುವರಿಯಕ್ಕಿದ್ದು ಸಹಾಯ ಮಾಡ್ತಾ ಇಲ್ಲ. ಪ್ರತಿಕೂಲ ತ್ಯಜಿಸೋದಕ್ಕೆ ನಿರ್ಧರಿಸೋದು ಕೆಲಸವನ್ನು ಬದಲಾಯಿಸ್ಬೇಕು ಅಂತ ಬದಲಾಯಿಸಿದ್ರು. ಆಮೇಲೆ ಅದಕ್ಕಿಂತ ಅಷ್ಟು ಕೊಡ್ತಾ ಇಲ್ಲದೆ ಇರೋ ಸನ್ನಿವೇಶ ಬಂತು ಇತ್ಯಾದಿ ಇತ್ಯಾದಿ. ಆದ್ರೆ ಎಲ್ಲದರೂ ಕೂಡ ಇದು ಕೃಷ್ಣನಿಗೋಸ್ಕರ ಮಾಡ್ತಾ ಇರೋದು, ಶರಣಾಗತಿ ಅಷ್ಟೇ. ಎಲ್ಲಾ ಅಂಶಗಳಲ್ಲೂ ಕೂಡ ನಾವು ಈ ಶರಣಾಗತಿಯ ನಮ್ಮ ಭಾವ ಪರೀಕ್ಷೆಗೆ ಒಳಗಾಗತ್ತೆ. ನಿಮ್ಗೆ ಗೊತ್ತಾಗತ್ತೆ ನಾನು ಎಷ್ಟು ಶ್ರದ್ಧೆ ಇದೆ ನನಗೆ ಕೃಷ್ಣನಲ್ಲಿ. ಹಾಗನ್ಬಿಟ್ಟು ಬಹಳ ಹುಚ್ಚುಚ್ಚು ಕೆಲಸಗಳನ್ನು ಮಾಡಬಾರ್ದು. ಅದಕ್ಕೆ ಮಾರ್ಗದರ್ಶನದ ಬಹಳ ಅವಶ್ಯಕತೆ ಇದೆ. ಯಾಕಂದ್ರೆ ಒಂದೊಂದ್ಸತಿ ನಾವು ತುಂಬಾ ಏನೋ ಜೋಶಲ್ಲಿ ಬಂದ್ಬಿಟ್ವಿ, ಏನೋ ಮಾಡ್ಬಿಟ್ವಿ, ಆದ್ರೆ ಅದು ಸರಿಯಾಗಿಲ್ಲೇ ಇರ್ಬೋದು. ಹಾಗಾಗಿ ತುಂಬಾ ಸ್ವತಂತ್ರರಾಗಿ ನಡೆಯೋದು ಒಳ್ಳೇದಲ್ಲ. ಅದು ಸಂಪೂರ್ಣವಾಗಿ ಇನ್ನೊಬ್ಬರ ಮೇಲೆ ಅವಲಂಬಿತರಾಗಿರೋದು ಒಳ್ಳೇದಲ್ಲ. ಮಾರ್ಗದರ್ಶಕರಿಂದ ಸೂಕ್ತವಾದ ಮಾರ್ಗದರ್ಶನ ಪಡ್ಕೋಬೇಕು. ಮುಖ್ಯವಾದ ನಿರ್ಧಾರಗಳು ಜೀವನದಲ್ಲಿ ಅದನ್ನ ನಾವು ಅವರ ಮಾರ್ಗದರ್ಶನ ಪಡ್ಕೋಬೇಕು. ನಿಜವಾಗಿ ಆಧ್ಯಾತ್ಮಿಕ ಗುರುಗಳ ಮಾರ್ಗದರ್ಶನ, ಆಧ್ಯಾತ್ಮಿಕ ಗುರುಗಳನ್ನ ದೀಕ್ಷೆ ಆಗೋ ತನಕ ಯಾರು ಮಾರ್ಗದರ್ಶನ ಕೊಡ್ತಾ ಇರ್ತಾರೋ ಅವರಿಂದ ತಗೋಬೇಕು. ಕ್ರಮೇಣವಾಗಿ ಅರ್ಥ ಆಗತ್ತೆ ಪ್ರಭುಜಿ. ಇವಾಗ ನನಗೆ ನಂದೇ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ನನಗೆ ಇವಾಗ ಭಕ್ತರ ಸಂಘದಲ್ಲಿ ನಾನು ಎಷ್ಟೇ ಪ್ರಯತ್ನ ಪಟ್ಟರು ಅದು ಇವಾಗ ಆಗದೆ ಇರೋ ಕೆಲಸ. ನನ್ ಬೇರೆ ಇನ್ಯಾವ ತರ ನಾನು ಭಕ್ತರ ಸೇವೆಯಲ್ಲಿ ನಾನ್ ತೊಡಗ್ಲಕ್ ಆಗುತ್ತೆ ಪ್ರಭುಜಿ? ಬೇರೆ ಇನ್ಯಾವ್ದಾರ ಪ್ರಾರ್ಥನೆ ಮಾಡ್ಬೇಕು ತಾಳ್ಮೆಯಿಂದ ಕಾಯ್ಬೇಕಾಯ್ತು. ಸನ್ನಿವೇಶ ಅಷ್ಟು ಸೂಕ್ತವಾಗಿಲ್ಲೇ ಇರುವಾಗ ಅದರಿಂದ ಹೊರಗಡೆ ಬರೋದು ಮನಸ್ಸಿನಲ್ಲಿ ಇರ್ಬೇಕು. ಅದಕ್ಕೆ ಭಗವಂತ ಮಾರ್ಗ ಕೊಡಪ್ಪ ಅಂತ ಪ್ರಾರ್ಥನೆ ಮಾಡ್ಬೇಕು. ಕೃಪೆ ತನಕ ಸ್ವಲ್ಪ ಕಾಯ್ಬೇಕು, ಪ್ರಯತ್ನವನ್ನು ಮಾಡ್ಬೇಕು, ಪ್ರಯತ್ನವನ್ನು ಮಾಡ್ಬೇಕು. ಪ್ರಯತ್ನವನ್ನು ಮಾಡಿಬಿಟ್ಟು ಮಿಕ್ಕಿದ್ದು ಭಗವಂತನ ಕೈಯಿಂದ ಬಿಡ್ಬೇಕು. ಹರೇ ಕೃಷ್ಣ ಪ್ರಭುಜಿ. ಅದು ಎಷ್ಟನೇ ಚಾಪ್ಟರ್ ಪ್ರಭುಜಿ? ಅದು ಶ್ಲೋಕ ಅನುಕೂಲ ಹದಿನೆಂಟು ಅರವತ್ತಾರರ ಭಾವಾರ್ಥ. ಓಕೆ ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಜಯರಾಮ್ ಪ್ರಭು. ಈ ನೀವು ನಿರ್ಲಿಪ್ತತೆಯ ಬಗ್ಗೆ ಹೇಳಿದ್ರಲ್ಲ, ಕೆಲವರು ಹುಟ್ಟಿನಿಂದಲೇ ಅಂದ್ರೆ ಸಣ್ಣ ಚಿಕ್ಕಂದಿಂದ ಹುಟ್ಟಿದವಾಗ್ಲಿಂದ ಅವರು ತುಂಬಾ ಕೂಲ್ ಆಗಿ ತುಂಬಾ ಸಿಂಪಲ್ ಆಗಿ ಎಲ್ಲ ನಿರ್ಲಿಪ್ತತೆ ಆಲ್ಮೋಸ್ಟ್ ನಿರ್ಲಿಪ್ತದಿಂದ ಇರ್ತಾರೆ. ಅದು ಭಕ್ತಿಗೆ ಬರ್ಲಿಕ್ಕೆ ಅನುಕೂಲ, ತುಂಬಾ ಈಸಿ ಅನುಕೂಲ ಆಗತ್ತೆ ಅಂತ ಹೇಳ್ತೀರಾ ಅಲ್ವಾ? ಹೌದು. ಅರೆ ನಿರ್ಲಿ ಭಕ್ತಿಗೆ ಒಂದು ನಾವು ತಿಳ್ಕೋಬೇಕು, ಭಕ್ತಿಗೆ ಆಕ್ಚುಲಿ ಯಾವುದು ಕಾರಣವಿಲ್ಲ. ನಿರ್ಲಿಪ್ತತೆ ಅಂದ್ರೆ ಸರಳತೆ ಇದ್ರೂ ಕೂಡ ಒಬ್ರೊಬ್ರು ಯಾವ್ದು ಎಲ್ಲೋ ಒಂದ್ ಕಡೆ ಕಚ್ಕೊಂಡ್ಬಿಟ್ಟಿರ್ತಾರೆ. ಇವಾಗ ಯಾರೋ ನಾನ್ ಇವಾಗ ಕೃಷಿನಲ್ಲಿ ತೊಡಗಿದ್ದೀನಿ, ನನ್ಗೆ ಅದರಿಂದಾನೇ ಸಂತೋಷ, ನನಗೆ ಬೇರೆ ಏನು ಬೇಡ, ಸರಳವಾದ ಜೀವನ. ಆದ್ರೆ ಆ ಸರಳತೆಯಲ್ಲೇ ಕಚ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಈ ಸರಳತೆ ಅನ್ನೋದು ಕೂಡ ನಮಗೆ ಯಾವುದು ಒಂದು ನೋಡಿ, ಒಂದೇ ಒಂದು ಬಹಳ ಮುಖ್ಯವಾದ ಗುಣಲಕ್ಷಣ ಭಕ್ತಿಯಲ್ಲಿ ಬರೋದಕ್ಕೆ ಅಥವಾ ಮುಂದುವರಿಯೋದಕ್ಕೆ, ಆ ಮನಸ್ಸು ಕಾಂಪ್ಲಿಕೇಟೆಡ್ ಆಗಿರ್ಬಾರ್ದು. ನಮ್ದು ಒಳಗೂ ಹೊರಗೂ ಬೇರೆ ಬೇರೆ ಇದ್ರೆ ಕಷ್ಟ. ನಾವು ಪ್ರಾಮಾಣಿಕರಾಗಿರ್ಬೇಕು. ಪ್ರಭುಪಾದ ಅದಕ್ಕೆ ಬರೀತಾರೆ, ಪ್ರಾಮಾಣಿಕತೆ ಗಂಭೀರತೆ ಇದೆರಡೇ ಮುಖ್ಯ, ಸಿನ್ಸಿಯರಿಟಿ ಸೀರಿಯಸ್ನೆಸ್. ಇದೆರಡು ಗುಣಗಳಿದ್ರೆ ನಮ್ಮ ಬೇರೆ ಏನೇ ಇರಲಿ ತೊಂದರೆ ಇಲ್ಲ, ನಾವು ಭಕ್ತಿಗೆ ಬರ್ತೀವಿ, ಭಕ್ತಿಯಲ್ಲಿ ಮುಂದುವರಿತೀವಿ. ಈ ಸಿನ್ಸಿಯರಿಟಿ ಸೀರಿಯಸ್ನೆಸ್ ಇರ್ಬೇಕು. ನಮ್ಮ ಹತ್ರ ಹಣ ಇದೆಯಾ, ನಮ್ಮ ಹತ್ರ ಹಣ ಇಲ್ವಾ? ಭಾಗವತದಲ್ಲಿ ಹೇಳ್ತಾರೆ ಅಕಿಂಚನ ಗೋಚರ ಅಂತ. ಯಾರ ಹತ್ರ ಭೌತಿಕವಾಗಿ ಬಹಳ ಸೌಕರ್ಯಗಳು, ಹಣ ಸಂಪತ್ತು ಸ್ಥಾನಮಾನ ಇವೆಲ್ಲ ಇಲ್ವೋ, ಅವರು ಹೆಚ್ಚು ಸುಲಭವಾಗಿ ಬರ್ತಾರೆ ಕೃಷ್ಣನ ಹತ್ರ. ಪ್ರಭುಪಾದರು ಬರೀತಾರೆ ಅವ್ರ ಮನೆಯಲ್ಲಿ ಬಿವೇರ್ ಆಫ್ ಡಾಗ್ಸ್ ಅಂತ ಇರಲ್ಲ, ನಾಯಿ ಇದೆ ಎಚ್ಚರಿಕೆ ಇರಲ್ಲ, ಸಾಧುಗಳು ಒಳಗೆ ಹೋಗಕ್ ಸಾಧ್ಯ ಆಗತ್ತೆ. ಪುಸ್ತಕ ವಿತರಣೆ ಮಾಡಕ್ ಹೋಗ್ತೀವಿ ನಾವು, ನಾಯಿಗಳು ನಾಯಿ ಇದೆ ಎಚ್ಚರಿಕೆನೆ ನಾವು ಹೋಗ್ತೀವಿ ಮುಂದಕ್ಕೆ. ಆರು ಒಂದ್ ಎರಡ್ ಸತಿ ತಟ್ತೀವಿ, ಆಮೇಲೆ ಬಬು ಬೋಬು ಅನ್ನತ್ತೆ, ಯಾರು ಹೊರಗಡೆ ಬರಲ್ಲ ಹೊರಟೋಗ್ತೀವಿ ಮುಂದೆ. ಆದ್ರೆ ಯಾರು ಈ ಯಾವ ಬಡವನ ಗುಡಿಸಲು ಸುಲಭವಾಗಿ ಒಳಗೆ ಹೋಗ್ಬೋದು, ಕೂತ್ಕೊಂಡು ಮಾತಾಡ್ತಾರೆ, ಬನ್ನಿ ಸ್ವಾಮಿ ಕೂತ್ಕೊಳ್ಳಿ 10 ನಿಮಿಷ ಮಾತಾಡ್ಬೋದು,
ಆಕರ್ಷಿತರಾಗ್ತಾರೆ ಭಕ್ತಿಯಲ್ಲಿ. ಅಂದ್ರೆ ಈ ಈ ಒಂದು ಅದು ನಮ್ಗೆ ಡಿಸ್ಕ್ವಾಲಿಫಿಕೇಶನ್ ಆಗ್ಬೋದು, ಆದ್ರೆ ಎಲ್ಲಕ್ಕಿಂತ ಮುಖ್ಯವಾದದ್ದು ನಮ್ಮ ಹತ್ರ ಹಣ ಇದೆಯೋ ಇಲ್ವೋ ಯಾವ್ದೇ ಇದ್ರು ಕೂಡ ಈ ಸೀರಿಯಸ್ನೆಸ್ ಸಿನ್ಸಿಯರಿಟಿ ಇದೆರಡು ಇರ್ಬೇಕು ನಮ್ಮಲ್ಲಿ. ಆಗ ನಾವು ಯಾರೋ ಬರ್ತಾರೆ ಪುಸ್ತಕ ಇಟ್ಕೊಂಡ್ ಬರ್ತಾರೆ ನೋಡಿ, ಸಿನ್ಸಿಯರಿಟಿ ಅಂದ್ರೆ ಏನು, ಯಾರೋ ಭಗವದ್ಗೀತೆ ಪುಸ್ತಕ ಇಟ್ಕೊಂಡು ನಮ್ಮ ಮುಂದೆ ಬರ್ತಾರೆ, ನಾವು ಸುಮ್ಮನೆ ಆ 200-250-300 ರೂಪಾಯಿ ನಮ್ಮ ಸೇವ್ ಮಾಡ್ಕೊಳಕ್ಕೆ ನಾವ್ ಹೇಳಿ ನನ್ನ ಹತ್ರ ಭಗವದ್ಗೀತೆ ಸುಳ್ಳು ಹೇಳ್ತೀವಿ. ಸೊ ಸಿನ್ಸಿಯರ್ ಇಲ್ಲ ನಾವು, ನಾನು ಓದಿದೀನಿ ಸುಳ್ಳು ಹೇಳ್ತೀವಿ, ಕ್ಲಾಸಿಗೆ ಬನ್ನಿ ಇಲ್ಲ ನನ್ಗೆ ಸಮಯ ಇಲ್ಲ ಸುಳ್ಳು ಹೇಳ್ತೀನಿ. ಸೊ ಸಿನ್ಸಿಯರಿಟಿ ಇರ್ಲಿಲ್ಲ ಅಂದ್ರೆ ಭಗವಂತ ಸ್ವಯಂ ಬಂದ್ರು ಕೂಡ ನಾವು ಅವನಿಗೂ ಸುಳ್ಳು ಹೇಳಿ ತಪ್ಪಿಸ್ಕೊಂಡು ಹೋಗ್ತೀವಿ, ಏನೋ ಮಾಡ್ಕೋತೀವಿ. ಸೊ ಎಲ್ಲಕ್ಕಿಂತ ಮುಖ್ಯವಾದದ್ದು ಸಿನ್ಸಿಯರಿಟಿ. ಸಿನ್ಸಿಯರಿಟಿ ಇದ್ಮೇಲೆ ಸ್ವಲ್ಪ ಸೀರಿಯಸ್ ಆಗ್ಬೇಕು, ಓ ಹೌದು ನನಗೆ ಜೀವನದಲ್ಲಿ ಇದನ್ನ ನಾನು ಸಾಧನೆ ಮಾಡ್ಲೇಬೇಕು, ಭಗವಂತನ ಪಡ್ಕೊಳ್ಳೇಬೇಕು. ಆ ಸೀರಿಯಸ್ನೆಸ್ ಯಾವಾಗ ಬರುತ್ತೆ, ಸೀರಿಯಸ್ ಆಗಿರೋ ಭಕ್ತರ ಸಂಘ ಮಾಡಬೇಕು. ಭಕ್ತಿರಸಾಮೃತ ಸಿಂಧುವಿನಲ್ಲಿ ಸಾಕಷ್ಟು ರೂಪ ಗೋಸ್ವಾಮಿ ಅವರು ಈ ಒಂದು ಭಕ್ತರ ಸಂಘದ ಪ್ರಾಮುಖ್ಯತೆಯನ್ನು ಸಾಕಷ್ಟು ಹಾಡು ಹೋಗ್ಬಿಡ್ತಾರೆ. ಯಾರು ಶುದ್ಧ ಭಕ್ತರ ಸಂಘದಲ್ಲಿ ಇರ್ತಾರೋ ಅವ್ರು ಶುದ್ಧ ಭಕ್ತರಾಗ್ತಾರೆ, ಸರಳವಾದ ವಿಷಯ, ಬೇರೆ ಏನು ಆಗೋಕ್ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಪ್ರತಿ ಕ್ಷಣವೂ ಕೂಡ ಶುದ್ಧ ಭಕ್ತಿಯ ಒಂದು ಮನೋಭಾವದಲ್ಲಿ ಇರುವಂತ ಭಕ್ತರ ಸಂಘದಲ್ಲಿ ಇದ್ರೆ ನಾವು ಅದನ್ನೇ ಬೆಳೆಸ್ಕೋತೀವಿ, ನಮಗ್ ಬೇರೆ ಏನು ಗೊತ್ತೇ ಇರಲ್ಲ. ಆದ್ರೆ ಅದನ್ನ ಕಲಿಬೇಕು, ಆ ಸಂಘದಲ್ಲಿ ಇದ್ದು ಅದನ್ನ ಕಲಿಬೇಕು ಅಂದ್ರೂ ಪ್ರಾಮಾಣಿಕತೆ ಇರಬೇಕು, ಇಲ್ಲ ಅಂದ್ರೆ ಹೆಂಗ್ ಕಲಿತೀವಿ? ಅದಕ್ಕೆ ನಾನು ಹೇಳ್ತೀನಿ, ಇವಾಗ ನಾನು ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ರೆ ಇಲ್ಲಿ ಪ್ರಭುಪಾದರು ಕೃಷ್ಣ ಏನ್ ವಿಷಯಗಳು ಹೇಳ್ತಾ ಇದನ್ನು ನಾವು ಈ ಕಡೆ ಕೇಳಿ ಈ ಕಡೆ ಬಿಟ್ರೆ ಅದು ಪ್ರಾಮಾಣಿಕತೆ ಅಲ್ಲ. ಯಾವುದಕ್ಕೋಸ್ಕರ ಕೂತಿದೀವಿ ನಾವಿಲ್ಲಿ? ಸೊ ಭಗವದ್ಗೀತೆಯನ್ನು ಶ್ರವಣ ಮಾಡೋ ಉದ್ದೇಶ ಈ ಕಡೆ ಕೇಳಿ ಅದನ್ನ ಒಳಗಡೆ ಸ್ವೀಕಾರ ಮಾಡಿ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳಕ್ಕೆ ಪ್ರಯತ್ನ ಮಾಡೋದು ಭಗವದ್ಗೀತೆಯ ಉದ್ದೇಶ. ಯಾಕಂದ್ರೆ ಇಲ್ಲಿ ಯಾವ ಕಥೆಯನ್ನು ಹೇಳ್ತಾ ಇಲ್ಲ ಅಲ್ವಾ, ಇಲ್ಲಿ ಮಹಾಭಾರತ ಅಲ್ಲ, ಏನೋ ಸೊಗಸಾಗಿರುವಂತಹ ಏನೋ ಕತೆ ಯಾವುದು ಯುದ್ಧ ಅದು ಏನು ಇಲ್ಲ. ಇಲ್ಲಿ ತತ್ವ ಜೀವನದ ವಿಧಾನ, ಹಾಗಾಗಿ ಅದು ಪ್ರಾಮಾಣಿಕತೆ. ಅದಕ್ಕೆ ಯಾರು ಕ್ಲಾಸ್ಗಳಿಗೆ ಬರ್ತಾ ಇದ್ದಾರೆ ಮೊದಲು ಅವರು ಜಪವನ್ನ ಮಾಡಬೇಕು, ಜಪವನ್ನ ಹೆಚ್ಚಿಸ್ಬೇಕು, ಬಹಳ ಬೇಗ 16 ಮಾಲೆ ಹಂತಕ್ಕೆ ಬರ್ಬೇಕು, ಇಲ್ಲಾಂದ್ರೆ ಎಲ್ಲಿದೆ ಪ್ರಾಮಾಣಿಕತೆ? ಯಾಕಂದ್ರೆ ಪ್ರಭುಪಾದ್ರು ಇನ್ನೇನು ಹೇಳ್ತಾನೆ ಇಲ್ಲ, ಕೃಷ್ಣ ಬೇರೇನು ಹೇಳ್ತಾನೆ ಇಲ್ಲ, ಭಕ್ತಿಯ ಬಗ್ಗೆನೆ ಇಷ್ಟೊಂದು ಪ್ರಾಮುಖ್ಯತೆ ಇರೋದು. ಭಕ್ತಿ ಮಾಡೋದಕ್ಕೆ ಭಕ್ತರ ಸಂಘ ಹೋಗ್ತಾ ಇಲ್ಲ, ಹೋದ್ರು ಸೇವೆ ಮಾಡ್ತಾ ಇಲ್ಲ, ಆಗ ಈ ಶ್ರವಣದಿಂದ ಏನು ಪ್ರಯೋಜನ ಆಗ್ತಾ ಇದೆ? ಅದು ಪ್ರಾಮಾಣಿಕತೆ. ಪ್ರಾಮಾಣಿಕತೆ ಅಂದ್ರೆ ಇಲ್ಲಿ ಏನಿದೆಯೋ ಅದನ್ನ ನಾವು ಕೇಳಬೇಕು, ಓ ಹೋದಲ್ಲ ಸೇವೆ ಮಾಡ್ಬೇಕು, ಓಕೆ ಇಲ್ಲಿ ಹೋಗಕ್ಕೆ ಓಕೆ ಜಾಗ ಇದೆಯಾ, ಓಕೆ ಸರ್ ಜಾಗ ಇದ್ರೆ ಹೋಗ್ತೀನಿ, ಹೋಗಕ್ಕಾದ್ರೆ ಹೋಗ್ತೀನಿ ಮಾಡ್ತೀನಿ, ಓಕೆ ಮುಂದುವರಿಬೇಕು, ಓಕೆ ಪ್ಯಾಂಟ್ ಟು ಶರ್ಟ್ ಹಾಕೊಂಡಿದ್ದೀನಿ ನಾನು ಇನ್ನು ಇಷ್ಟು ವರ್ಷದಿಂದ ಶ್ರವಣ ಮಾಡ್ತಾ ಇದ್ದೀನಿ. ಕೃಷ್ಣನಿಗೆ ಏನಿತ್ತೆ, ಕೃಷ್ಣ ಪ್ಯಾಂಟ್ ಟು ಶರ್ಟ್ ನಾನು ಹಾಕೊಂಡು ದೇವಸ್ಥಾನಕ್ಕೆ ಹೋದ್ರೆ ಇಷ್ಟಪಡ್ತಾನ? ಇಲ್ಲ, ಕೃಷ್ಣನಿಗೆ ಇಷ್ಟ ಆಗಲ್ಲ, ನನಗೆ ಧೋತಿ ಕುರ್ತಾ ಬೇಕು. ಓ ಸರಿ, ಹಾಗಾದ್ರೆ ನಾನು ಅವನಿಗೆ ಬೇಕಾಗಿರೋ ನನ್ನ ವಸ್ತ್ರ ಧರಿಸ್ತೀನಿ. ಸಿನ್ಸಿಯರಿಟಿ, ಬೇಕಾಗಿರೋದು ನನಗೆ ಗೊತ್ತಾದ್ಮೇಲೆ ನಾನು ಹಿಂಗೆ ನನಗೆ ಇಷ್ಟ ಬಂದಂಗೆ ಇರೋಕ್ಕಾಗತ್ತೆ. ಪ್ರಾಮಾಣಿಕತೆ ಎಲ್ಲದರಲ್ಲೂ ಬಹಳ, ಅದು ಒಂದೆರಡು ವರ್ಡ್ ನಾನು ಯಾವಾಗ್ಲೂ ಬಹಳ ಹಿಂದೆ ಓದಿದ್ದೆ ಪ್ರಭುಪಾದರು ಯಾವ್ದು ಪುಸ್ತಕದಲ್ಲಿ, ಸಿನ್ಸಿಯರಿಟಿ ನನಗೆ ತಲೆನಲ್ಲಿ ಕೂತ್ಕೊಂಡ್ರಿ. ಎರಡೇ ಭಕ್ತಿಯಲ್ಲಿ ಮುಂದುವರಿಯೋದಕ್ಕೆ ಬಹಳ 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 ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಯಾರಿಗಾರ ಏನಾದ್ರು ಪ್ರಶ್ನೆ ಇದೆಯಾ? ಓಕೆ, ಹರೇ ಕೃಷ್ಣ ಪ್ರಭು, ದಂಡವತ್ ಪ್ರಣಾಮ. ಹರೇ ಕೃಷ್ಣ. ಹರೇ